ತಮಗೆಲ್ಲರೂ ಕೂಡ ಶುಭವನ್ನು ಕೋರ್ತಾ ಇದ್ದೇನೆ. ಎಲ್ಲ ದಿನಗಳು ಕೂಡ ಶುಭ, ಯಾಕೆಂದರೆ ದೇವರು ಕೊಡುವಂಥ ದಿನ ಎಲ್ಲವೂ ಕೂಡ ಸ್ವತಂತ್ರವಾಗಿ ಮನುಷ್ಯ ಮಾನವತೆಯಿಂದ ಈ ಬದುಕಿನಲ್ಲಿ ಬದುಕಬೇಕಂತ ಒಂದು ನಿಟ್ಟಿನಲ್ಲಿ ಎಲ್ಲ ದಿನಗಳು ಶುಭ ಅಂತೇಳಿ ನನ್ನ ನಂಬಿಕೆ. ಆದರೆ ಪ್ರತಿಯೊಂದು ಸಂಸ್ಕೃತಿ ಮತ್ತು ಸಂಪ್ರದಾಯ ಧರ್ಮಗಳಲ್ಲಿ ಅವರದ್ದೇ ಆದಂತಹ ಒಂದು ರೀತಿ ನೀತಿಗಳಿರ್ತವೆ. ಮನೆಯನ್ನು ಉದ್ಘಾಟಿಸುವಂಥ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದಂತೆ ಅದರ ಗಣಹೋಮ ಅಂತೇಳಿ ಆಗುತ್ತೆ. ನೆಲೆಯಾಗಿರುವಂಥ ಎಲ್ಲ ದೈವ ದೇವರುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಗಣಹೋಮವನ್ನು ಮುಹೂರ್ತ ನೋಡಿಕೊಂಡು ಶುಕ್ರವಾರ ದಿವಸ ಮಾಡಿ ಮುಗಿಸಿರ್ತಾರೆ. ಈ ಮನೆಗೆ ಸುತ್ತ ಎಲ್ಲಿಯೂ ಕೂಡ ಹೆಸರಿಲ್ಲ. ಭಾರತಕ್ಕೆ ಬ್ರಿಟಿಷರು ಭಾರತಕ್ಕೆ ಬರುವಂಥ ಮೊದಲು ಪೋರ್ಚುಗೀಸರು ಹೊಸ ಮಾರ್ಗವನ್ನು ಕಂಡುಹಿಡುಕಿದರು. ಅದು ನೇರವಾಗಿ ಮಾರ್ಗ ಕಂಡುಹಿಡುಕ್ಲಿಕ್ಕೆ ಆಗಲಿಲ್ಲ. ಕೊಲಂಬಸ್ ಅಮೆರಿಕ ಕಡೆ ಹೊರಟ, ವಾಸ್ಕೋಡಿಗಮ ಭಾರತಕ್ಕೆ ಮುಟ್ಟಿದ. ಆದರೆ ಅದರ ಮೊದಲು ಬರ್ತಲೋಮೆ ಡಾಯಸ್ ಎಂಬ ಇದ್ದ. ಆತ ಆಫ್ರಿಕಾ ಬರುವಂಥ ಸಂದರ್ಭದಲ್ಲಿ ಅವನಿಗೆ ಸುಂಟರಗಾಳಿಯೆಲ್ಲ ಸಿಗುತ್ತೆ. ಅವನು ಕೇಪ್ ಆಫ್ ಸ್ಟ್ರಾಮ್ಸ್ ಅಂತೇಳಿ ಹೆಸರಿಟ್ಕೊಂಡು ಹಿಂದಕ್ಕೆ ಹೋಗ್ತಾನೆ. ಕೇಪ್ ಆಫ್ ಸ್ಟ್ರಾಮ್ಸ್ ಅಂತ ಹೇಳಿ ಮುಂದೆ ಯಾರೂ ಮುಂದಕ್ಕೆ ಬರಬಾರದು ಅಂತ ಹೇಳಿ ಅವನೊಂದು ಆಸೆ. ಅಂದರೆ ನಾನು ಬದುಕಿ ಹಿಂದೆ ಬಂದಿದ್ದೇನೆ, ದೇರ್ ವಿಲ್ ಯು ಲಾಟ್ ಆಫ್ ಸ್ಟ್ರಾಮ್ಸ್, ಬಿರುಗಾಳಿ ಇರುತ್ತೆ ಅಂಥೇಳಿ. ಆದರೆ ವಾಸ್ಕೋಡಿಗಾಮ ಮೊದಲು ಅದನ್ನು ದಾಟಿದಾಗ, ಕೇಪ್ ಆಫ್ ಸ್ಟ್ರಾಮ್ಸನ್ನು ದಾಟಿದಾಗ ಆ ಹೆಸರನ್ನು ಚೇಂಜ್ ಮಾಡ್ತಾನೆ, ಕೇಪ್ ಆಫ್ ಗುಡ್ ಹೋಪ್. ಈ ಹೋಪ್ ಯಾಕಂತೇಳಿದರೆ ನಡುವಿನಲ್ಲಿ ನಾನು ಇಲ್ಲಿಯಾದರೂ ತೀರಿಕೊಂಡು ಹೋಗಬಹುದು, ಆದರೆ ಇನ್ನು ಮುಂದೆ ಪೋರ್ಚುಗೀಸ್ದವರು ಯಾರಾದರೂ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡುಕುವಂಥ ಸಂದರ್ಭದಲ್ಲಿ ಕೇಪ್ ಆಫ್ ಸ್ಟ್ರಾಮ್ಸ್ ಇರಬಾರದು, ಕೇಪ್ ಆಫ್ ಹೋಪ್ ಇರಬೇಕು ಅಂತೇಳಿ. ಹಾಗೆಯೇ 8 ವರ್ಷಗಳ ಹಿಂದೆ ಒಂದು ಬಡ ಹೆಣ್ಣು ಮಗು ಮದುವೆಗೆ ಸಿದ್ಧವಾಗಿದ್ದಾಳೆ. ಆದರೆ ಮದುವೆ ಆಗಲಿಕ್ಕೆ ಆರ್ಥಿಕ ಅಡಚಣೆ ಬರುತ್ತೆ. ಇದನ್ನು ಮನಗಂಡಂತಹ ಒಂದು ಒಳ್ಳೆಯ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ, ನಾವು ಯಾಕೆ ಈ ಹೆಣ್ಣು ಮಗುವಿಗೆ ಮಾಂಗಲ್ಯ ಕಾರ್ಯಕ್ರಮವನ್ನು ಮಾಡಬಾರದು, ಮಂಗಳ ಕಾರ್ಯಕ್ರಮಕ್ಕೆ ನನ್ನ ಒಬ್ಬನಿಂದ ಸಾಧ್ಯವಾಗಲಿಕ್ಕಿಲ್ಲ. ಸಮಾನ ಮನಸ್ಕರು ಅಂತ ಇರ್ತಾರೆ ನಮ್ಮಲ್ಲಿ, ಸಮಾನ ವಯಸ್ಕರು ಮತ್ತು ಸಮಾನ ಮನಸ್ಕರು ಅಂತ ಇರ್ತಾರೆ. ಆ ಸಮಾನ ವಯಸ್ಕರು ಸಿಗೋದು ಬಹಳ ಕಡಿಮೆ, ಆದರೆ ಸಮಾನ ಮನಸ್ಕರು ಸಿಗ್ತಾರೆ. ಅವರು ಒಟ್ಟಿಗೆ ಇಟ್ಕೊಂಡು ಹೋಪ್ ಅಂತೇಳಿ ಹೆಸರಿಟ್ಕೊಂಡು, ಹೋಪ್ ಅಂದರೆ ಭರವಸೆ, ಆ ಭರವಸೆಯನ್ನು ಇಟ್ಕೊಂಡು, ಯಾಕೆಂದರೆ ನಮಗೆ ನಮ್ಮ ಕೆಲಸದ ಮೇಲೆ ಭರವಸೆ, ನಮ್ಮ ಮನೆಯವರಿಗೆ ನಮ್ಮ ಮೇಲೆ ಭರವಸೆ, ನಾವು ಸಮಾಜಕ್ಕೆ ಭರವಸೆ, ಸಮಾಜ ದೇಶಕ್ಕೆ ಭರವಸೆ. ಹಾಗಾಗಿ ಪರಸ್ಪರ ನಾವು ಹೋಪ್ನಲ್ಲಿದ್ದರೆ ಮಾತ್ರ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸಮಾಧಾನ ಮತ್ತು ಒಂದು ರೀತಿಯ ನೆಮ್ಮದಿಯನ್ನು ಕಂಡುಕೊಳ್ಬೋದು ಅಂತೇಳಿ ಶ್ರೀಯುತ ಸ್ವೀಟನ್ ಪಿಂಟೋ, ಅವರು ಮೂಲತಃ ಛಾಯಾಚಿತ್ರಗಾರರು, ಫೋಟೋಗ್ರಾಫರ್, ಆದರೆ ಕಣ್ಣು ಒಂದು ಮುಚ್ಚಿಕೊಂಡೇ ಇರ್ತದೆ ಅಂತೆ, ಕ್ಯಾಮರಾಮ್ಯಾನ್ ಅವರದು ಕಣ್ಣು ಒಂದು ಮುಚ್ಚಿಕೊಂಡಿರ್ತದೆ ಅಂತ ಹೇಳಿದ್ರೆ, ಆದರೆ ಸಭೆಯ ಮುಂದೆ ನಾನು ಕಣ್ಣು ಮುಚ್ಚಿದ್ರೆ ನೀವು ಆಭಾಸ ಅಂತ ಹೇಳ್ಕೊಳ್ತೀರಿ, ಆದರೆ ಕ್ಯಾಮರಾಮ್ಯಾನ್ಗಳ ಫೋಟೋ ಎಲ್ಲಿಯೂ ಬರುವುದಿಲ್ಲ, ಅವರು ಕ್ಯಾಮರದ ಹಿಂದೆ ಇರ್ತಾರೆ. ಬಹುಶಃ ಒಂದು ಕಣ್ಣು ಮುಚ್ಚಿದ್ರಿಂದ ಇನ್ನೊಂದು ಕಣ್ಣು ಕ್ಯಾಮರಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿರುವಂತಹ ಅನೇಕ ದೀನದಲಿತರು, ಬಡವರು, ಅಸಹಾಯಕರು, ಕಷ್ಟದಲ್ಲಿರುವವರು, ನೊಂದುವವರಿಗೆ ಬಹುಶಃ ಭಗವಂತ ಕಣ್ಣು ತೆರೆಸಿದಂತ ಕಾಣುತ್ತೆ. ಹಾಗೆಯೇ ಗಮ್ಮತಿ ಗಮ್ಮತ್ ಅಂತ ಹೇಳಿ ಗ್ರೂಪ್, ವಾಟ್ಸಪ್ ಗ್ರೂಪ್ ಬೆಳೆಯಿತು. 8 ಕಾರ್ಯಕ್ರಮಗಳನ್ನು ನಾವು ಮಾಡಿದೆವು. ಆ 8 ಕಾರ್ಯಕ್ರಮಗಳನ್ನು ಮುಗಿಸಿ ಇದು 8ನೇ ಕಾರ್ಯಕ್ರಮ ಇವತ್ತು. ಆ 7 ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಗಿದಿದೆ ಅಂತ ಹೇಳಿದರೆ ಹೋಪ್ ಸಂಸ್ಥೆಗೆ ತಮ್ಮ ಮೊದಲ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಂಸ್ಥೆ ಬೆಳೆಯಬೇಕಾದರೆ ಅಥವಾ ಈ ಒಂದು ತಂಡ ಬೆಳೆಯಬೇಕಾದರೆ ಅನೇಕ ಜನ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅದು ಹ್ಯುಮ್ಯಾನಿಟಿ ಇರ್ಬೋದು, ವಿಶರ್ಮಲ್ಪೆ ಅವರು ಇರ್ಬೋದು, ಇನ್ಫೆಂಟ್ ಜೀಸಸ್ ಫ್ರೆಂಡ್ಸ್ ಇಲ್ಲಿನ ಮೊಹಮ್ಮದ್ ಬದವ್ ತಂಡ ಇರ್ಬೋದು. ಈ ಭಾರತ ದೇಶದಲ್ಲಿ ಪೋಲಿಯೋ ಮುಕ್ತ ಮಾಡಬೇಕಂತೇಳಿ ಸರ್ಕಾರ ಆದೇಶ ಮಾತ್ರ ಕೊಟ್ಟದ್ದು, ಅದು ಗ್ರಾಸ್ ರೂಟ್ ಲೆವೆಲ್ನಿಂದ ತೆಗೆದು ಬೀಸಾಡಿದ್ದು ರೋಟ್ರಿ ಸಂಸ್ಥೆ, ರೋಟ್ರಿ ಇರ್ಬೋದು, ಈ ಪ್ರೇರಣೆಯಿಂದ ಸ್ವೀಟನ್ರವರು ಪಡೆದಿರಬಹುದು ಅಂತೇಳಿ ಯೋಚಿಸ್ಕೊಳ್ತೇನೆ. ಇಲ್ಲಿ ಈ ಮನೆ ಇವತ್ತು ಬೆಳಗುತ್ತದೆ, ಇದರಲ್ಲಿ ವಾಸಿಸುತ್ತಿರುವಂಥ ಆನಂದ, ನನಗೆ ಆನಂದ ಸಿಗಬೇಕು, ಸೌಮ್ಯತೆಯಿಂದ ಬಂದವರೆಲ್ಲ ಖುಷಿ ಪಡಬೇಕಂತ, ಹಾಗಾದರೆ ಆನಂದ ಮತ್ತು ಸೌಮ್ಯ ಅವರ ಒಂದು ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ನೋಡಿ ನಾವು ಇದಕ್ಕೆ ಇಳಿಯುವ ಅಂತ ಹೇಳಿ ಮನಸ್ಸು ಮಾಡಿದಾಗ ಇಳಿದದ್ದು ಹೋಪ್ ಸಂಸ್ಥೆ ಮತ್ತು ಒಬ್ಬೊಬ್ಬೊಬ್ಬರು ಸೇರಿಕೊಂಡರು. ಹಲವಾರು ಮಂದಿ ಸೇರಿಕೊಳ್ಳಲಿಕ್ಕೆ ಕೂಡ ಆಸ್ಪದ ಇತ್ತು, ಆದರೆ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ಇವತ್ತು ನಡೆಯಬೇಕಾದರೆ
ನಾನು ಮೊದಲೇ ಹೇಳಿದ್ದೇನೆ, ಅವರ ಸಂಪ್ರದಾಯದಂತೆ ಶುಕ್ರವಾರ ದಿವಸ ಎಲ್ಲ ಕಾರ್ಯವಿಧಿಗಳನ್ನು ಮುಗಿಸಿದ್ದಾರೆ. ಮೊತ್ತ ಮೊದಲು ಈ ಕಾರ್ಯಕ್ರಮಕ್ಕೆ ಇಲ್ಲಿರುವಂಥ ನಮ್ಮ ಮೂಲ ಚರ್ಚಿನ ವಾಮದ ಚರ್ಚಿನ ಗುರುಗಳು, ಪ್ರಧಾನ ಧರ್ಮ ಗುರುಗಳು ಇದ್ದಾರೆ. ಫಾದರ್ ಕಿರಣ್, ಫಾದರ್ ರಾಬರ್ಟ್ ಇದ್ದಾರೆ. ಈ ಪರಿಸರದವರೇ ಆಡಿ ಬೆಳೆದವರು, ಆದರೆ ದೊಡ್ಡ ಶಾಲೆಯ ದೊಡ್ಡ ಪ್ರಿನ್ಸಿಪಾಲ್ರವರು, ಲೂಡ್ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾಗಿದ್ದಾರೆ ಅವರನ್ನು, ಮತ್ತು ಹ್ಯುಮ್ಯಾನಿಟಿಯ ರೋಷನ್ ಬೆಳ್ಮನ್ ಅವರಿದ್ದಾರೆ, ನಮ್ಮ ಈಶ್ವರ ಮಲ್ಪೆ ಸರ್ ಇದ್ದಾರೆ, ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ವಾರ್ತಾಭಾರತಿ ಇದ್ದಾರೆ, ಹೊಸಕುರಲ್ ಮೂಡುಬಿದ್ರೆ ಅವರಿದ್ದಾರೆ, ಮತ್ತು ನೀವಿದ್ದೀರಿ. ಊರ್ದ ಯಾನ್ ಕನ್ನಡ ಭಾತರ ನಾಪುಣತೆ ಬೈ ಅಣ್ಣ ಹೆಂಗೆ ಬೇತೆ ಬೇತೆ ಭಾಷೆ ಬರೋ ಬರ್ಪು, ಇದನ್ನೆಲ್ಲ ಹಾಕಬೇಡಿ. ಯಾಕಂದರೆ ಎಲ್ಲ ಸೀರಿಯಸ್ ಇದ್ದರೆ ನನಗೆ ಭಾರಿ ಕಷ್ಟ, ಸ್ವಲ್ಪ ನೆಗಡಬೇಕು ನಾವು. ಇಂಥ ತೆಲ್ತಂಡ ಭಾರಿ ಎಡ್ಡೆ ಹಾಟಗದೆಲ್ಲ ಫೆಟ್ಟಿಜಿ ಭಾರಿ ಲೈಕ್ ಹಾಕು ಅಂಚ. ಅದು ಮುಲ್ಫು ಸೇರಿದಿನ ಮಾತ್ರ ಇಲ್ಲ, ಗಣ್ಯ ವ್ಯಕ್ತಿಗೆ ಊರದಗಳಿಗೆ, ಆನಂದಣ್ಣನ ಕುಟುಂಬದಗಳಿಗೆ, ಸೌಮ್ಯನ ಕ್ಲಾಸ್ಮೇಟ್ ಹೋಗಲ್ಲ. ಸೌಮ್ಯ ಇದು ಕ್ಲಾಸ್ಮೇಟ್ ಯಾರಿದ್ದಾರ, ಯಾಕೆ ಕರೀಲಿಲ್ಲ, ಪಬ್ಲಿಕ್ ಪರೀಕ್ಷೆ ಅಂತವ ಊರ್ಲಿ ಅವ್ರ ಆಯ್ತಾ. ಮೂಲ ಸೇರಿದಿನ ಮಾತ್ರ ಇಲ್ಲ, ಒಂದೇ ಪಾತ್ರರು ಒಂದೇ ವಾಕ್ಯದಲ್ಲಿ ನಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಹೆಸರು ಇಡುವಂತಹ ಸ್ವಾತಂತ್ರ್ಯ ನಾವು ಆನಂದಣ್ಣನಿಗೆ ಕೊಟ್ಟಿದ್ದೇವೆ. ಈ ಮನೆಯನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಬೇಕು. ಆಮೇಲೆ ಈ ಮನೆಯನ್ನು ಈ ಸ್ಥಿತಿಗೆ ತರುವಲ್ಲಿ ಹೋಪ್ ಸಂಸ್ಥೆ ಮತ್ತು ಇನ್ಫೆಂಟ್ ಜೀಸಸ್ ಫ್ರೆಂಡ್ಸ್, ರೋಟರಿ ಕ್ಲಬ್ ಲೊರೆಟ್ಟೊ ಮತ್ತು ಇಲ್ಲಿಯ ಸ್ಥಳೀಯ ಪಂಚಾಯತ್ ಅವರು ಕೂಡ ಸಹಕರಿಸಿದ್ದಾರೆ. ಅವರೆಲ್ಲರೊಟ್ಟಿಗೆ ಸೌಮ್ಯ ಮತ್ತು ಆನಂದಣ್ಣ ಮುಂದೆ ಬರಬೇಕು, ದಯವಿಟ್ಟು ಮುಂದೆ ಬನ್ನಿ. ಹಾಂ, ಕಟ್ ಮಾಡಿ ಫಿಟ್ ಅಂಡ್ ಫೀ. ಚೂರು ಕೀ ತೋಜಲೆ ಇಂಚ ಇಂಚ ಕೀ ತೋಜಲೆ ಇಂಚ ಮಿತ್ ಬತ್ತಲೆ. ಹಾಂ ಹಾಂ, ಇಂಚ ಮಾಡಲೆ ಗೆಪಿ. ಒಂದು ಯಶಸ್ವಿಯ ಚಪ್ಪಳೆಯನ್ನು ಕೊಡುವ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಮದುವೆ ಬೇರೆಯವರಿಗೆ ಮಾಡಿ ನೋಡಿದರೆ ಫಾದರ್ ಸುಖವೋ ಕಷ್ಟವೋ ಅವರೇ ಇರ್ತಾರೆ. ಮನೆ ಕಟ್ಟಿ ನೋಡು ಅಂದರೆ ಭಾಳ ಕಷ್ಟ. ಮನೆ ನಮಗೋಸ್ಕರ ಇರುವಂಥದ್ದು. ಸೊ ಹಾಗಾಗಿ ಈ ಸಂಸ್ಥೆಯವರು ಇಷ್ಟೆಲ್ಲ ಮಂದಿ ಸೇರಿಕೊಂಡು ಕಟ್ಟುವಾಗ ಆನಂದನೂ ಕೂಡ ಸೌಮ್ಯ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಮನೆ ಕಟ್ಟುವುದು ಅಷ್ಟು ಸುಲಭ ಏನಲ್ಲ. ಒಬ್ರಿಗೊಬ್ಬರು ಕೈ ಜೋಡಿಸಿದರೆ ನಾವು ಎಂಥ ಯಶಸ್ಸನ್ನು ಕೂಡ ಪಡೆಯಬಹುದು. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಫಾದರ್ ರಾಬರ್ಟ್ ಅವರಿದ್ದಾರೆ. ಶುಭ ಹಾರೈಕೆ ಎರಡು ಮಾತನ್ನು ಆಡಬೇಕಾಗಿ ಕೇಳಿಕೊಳ್ಳಿದ್ದೇನೆ. ಫಾದರ್ ರಾಬರ್ಟ್ ಹೆಸರಾಂತ ಪ್ರಾಂಶುಪಾಲರು, ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತ. ಸರ್ವರಿಗೂ ನಮಸ್ಕಾರ. ಫಾದರ್ ಕಿರಣ್, ನಮ್ಮ ಪ್ರೀತಿಯ ಮಿತ್ರ ಈಶ್ವರ್ ಮಲ್ಪೆಯವರೇ, ರೋಷನ್ ಹ್ಯುಮ್ಯಾನಿಟಿ ಸಂಸ್ಥೆಯ ಸಂಸ್ಥಾಪಕರು, ಅವೆಲ್ಲ ರೋಟರಿ ಕ್ಲಬ್ಬಿನ ಸದಸ್ಯರು, ಪದಾಧಿಕಾರಿಗಳು, ಊರ ಪರ ಊರ ಎಲ್ಲ ಮಹನೀಯರು, ನಮ್ಮ ಮಿತ್ರರು ಹಾಗೂ ಸಹೋದರ ಸಹೋದರಿಯರೇ, ಇದೊಂದು ಅಪರೂಪದ ಹಾಗೂ ಸಂತೋಷದ ಗಳಿಗೆ. ಒಂದು ಸೂರು ಕೊಡುವಂಥದ್ದು, ಒಂದು ಮನೆ ಕೊಡುವಂಥದ್ದು, ಮತ್ತು ಅದು ಕೂಡ ಒಂದು ಹೆಣ್ಣು ಮಗುವಿಗೆ ಮತ್ತು ಅವಳ ತಂದೆಗೆ ಕೊಡುವಂಥದ್ದು ಒಂದು ಶ್ರೇಷ್ಠ ದಾನ. ಅದರಿಂದಾಗಿ ಅನ್ನದಾನ, ರಕ್ತದಾನ, ಅದರೊಟ್ಟಿಗೆ ಒಂದು ಮನೆದಾನ, ಖಂಡಿತವಾಗಿ ಇದರ ಪ್ರತಿಫಲ ಭಗವಂತನು ಎಲ್ಲರಿಗೂ ಕೂಡ ಶುಭ ಹಾರೈಸಿದ ದಾನಿಗಳಿಗೆ, ಇದರ ಕೆಲಸ ನಿರ್ವಹಿಸಿದ ಸರ್ವರಿಗೂ ಕೂಡ ಕೊಡ್ತಾನೆ ಅಂತ ಹೇಳಿದ್ರಲ್ಲಿ ಯಾವುದೇ ಏನು ಅವಿಶ್ವಾಸ ಇಲ್ಲ. ಯಾವುದೇ ಎಲ್ಲ ರೀತಿಯಿಂದ ಭಗವಂತನು ನಮ್ಮ ಆನಂದಣ್ಣ ಮತ್ತು ಸೌಮ್ಯ ಅವರನ್ನು ಹರಸಲಿ, ಈ ಮನೆ ಅವರಿಗೆ ಶುಭ ತರಲಿ, ಮತ್ತು ಒಳ್ಳೆ ಶಿಕ್ಷಣ ಪಡೆದು, ಸೌಮ್ಯ ಒಳ್ಳೆ ಶಿಕ್ಷಣ ಪಡೆದು ಒಂದು ಉತ್ತಮ ನಾಗರಿಕಳಾಗಿ ಈ ಸಮಾಜದಲ್ಲಿ ಅವಳ ಸೇವೆಯನ್ನು ಕೊಡಲಿ. ಇದೇ ನಮ್ಮ
ಏನು ಪ್ರಾರ್ಥನೆ, ಹಾಗೂ ಇಲ್ಲಿ ಸೇರಿದ ಎಲ್ಲರಿಗೂ ಹಾಗೂ ಸಹಕಾರಿ ಸರ್ವರಿಗೂ ಹ್ಯುಮ್ಯಾನಿಟೀಸ್ ಕ್ಲಬ್, ನಮ್ಮ ಹೋಪ್ ತಂಡ, ಇನ್ಫೆಂಟ್ ಜೀಸಸ್ ಫ್ರೆಂಡ್ಸ್ ತಂಡ, ಲಯನ್ಸ್ ಕ್ಲಬ್ ಇವರ ಪರವಾಗಿ ತುಂಬಿರದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸರ್ವರಿಗೂ ವಂದನೆಗಳು. ಕ್ರೈಸ್ತರಿಗೆ ಇದೊಂದು ವಿಶೇಷ ಭಕ್ತಿಯ ಪರ್ವದ ಕಾಲ, 40 ದಿವಸಗಳು. ಮುಸ್ಲಿಮರಿಗೆ ಬಹುಶಃ ನಾಳೆಯಿಂದ ನಿಮ್ಮ ರಂಜಾನ್ ನಾಳೆಯಿಂದ ಪ್ರಾರಂಭವಾಗುತ್ತೆ. ಆ ಒಂದು ಭಕ್ತಿ ಪರ್ವದ ಕಾಲದಲ್ಲಿ ಒಂದು ಬಡ ಕುಟುಂಬಕ್ಕೆ ಸೂರು ಕಲ್ಪಿಸಿಕೊಡುವಂಥದ್ದು ತಮ್ಮೆಲ್ಲರ ಕೂಡ ಒಂದು ಕೊಡುಗೆಯಾಗಿದೆ. ಈ ಕೊಡುಗೆಯಲ್ಲಿ ಸಾಕಷ್ಟು ಮಂದಿ ಪಾತ್ರವಹಿಸಿದ್ದಾರೆ. ಮನಸ್ಸು ಮಾಡಿದ್ದು ಸ್ವೀಟನ್ನು, ಅವರಿಗೆ ಆನಂದಣ್ಣನ್ನು ಗುರುತು ಮಾಡಿಕೊಟ್ಟದ್ದು ಸರ್ ರಾಜೇಶ್, ಯಾಕೆಂದರೆ ಅವರು ಕ್ಲಾಸ್ಮೇಟ್ಸ್ ಅಂತೆ. ಇವರು ಬಹಳ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು. ಎಲ್ಲ ಕ್ರೀಡೆಯಲ್ಲಿ ಇದ್ದೀರಿ, ಕಬಡ್ಡಿಯಲ್ಲಿ ಇದ್ದೀರಿ, ಖೋಖೋದಲ್ಲಿ ಇದ್ದೀರಿ, ಓಡುವುದರಲ್ಲಿ ಇದ್ದೀರಿ, ಎತ್ತುವುದರಲ್ಲಿ ಎಲ್ಲ ಕಂಡುಬಿಟ್ಟಿದ್ದರು. ಒಂದು ಒಳ್ಳೆಯ ಫಾದರ್ ರಾಬರ್ಟ್ ನಿಮ್ಮದು ಕೂಡ ಹೌದಾ? ಹಾಗೆ ನಿಮಗೆ ಕ್ಲಾಸ್ಮೇಟ್ ಆಗಬೇಕಂತೇಳಿ ಅವರ ಟೀಚರ್ಸ್ನವರು ಸುಮಾರು ವರ್ಷ ಕೂತ್ಕೊಳಿಸಿದ್ದಾರಂತೆ. ಏನಿರಲಿ, ಬಹುಶಃ ಒಂದು ಶಿಲ್ಪಕಾರನ ಕೈಗೆ ಯಾವ ಕಲ್ಲು ಸಿಗುತ್ತೆ ಆ ಮೂರ್ತಿ ಬರುತ್ತೆ. ಸೊ ಅವರ ಶಿಲ್ಪಿ ಬಹುಶಃ ಇರಲಿಲ್ಲ ಏನೋ. ನಮ್ಮದು ಒಂದು ಎಂಥ ಖುಷಿ ಬಾಂಧವ್ಯ ಮತ್ತು ಪನ್ಪಿರತ್ತ ಅಗುಲೆಂಕಲ್ನ ಪೊದ್ದೇರು, ಮಗುಲೆಂಕಲ್ನ ಫ್ಯಾಮಿಲಿ, ಅಗುಲೆಂಕಲ್ನ ಗುರುತದಗಲು ಎಂಕುಲ್ ಆಯತೈತೆ ಎಂಕುಲ್ ಓಲಾ ಪುಟ್ಟಿದಿನಗಲು ಓಲಾ ಬೈದ ಬಣ್ಣ, ಇದೆಲ್ಲ ಭಗವಂತನ ಲೀಲೆಯಾಗಿದೆ. ನಮ್ಮ ಸ್ವೀಟನ್ನೊಟ್ಟಿಗೆ ಹೆಲ್ಪ್ ಮಾಡಿದವರು ನೋಡಿ, ಮನಸ್ಸು ಮಾಡಿದ್ದು ಇಬ್ಬರು. ಅದು ಹೇಗೆ ಹೆಮ್ಮರವಾಗಿ ಬೆಳೀತದೆ ಅಂತ ಹೇಳಿದ್ರೆ, ಅವರ ಮಿಸ್ಸಸ್ ಒಂದು ನೋಟ್ಸ್ ಬರೀತಾ ಇದ್ರು, ಅದನ್ನು ಹಾಗೆಯೇ ನಿಮ್ಮ ಮುಂದೆ ಇಡ್ತೇನೆ ನಾನು. ಈ ಮನೆ ಇಲ್ಲಿ ಆಗಬೇಕಾದ್ರೆ ಎಲ್ಲ ಫ್ರೀ ಮಾಡಿದ್ದಾರೆ, ಎಲ್ಲರೂ ಸೇರಿಕೊಂಡಿದ್ದಾರೆ ಅವರೊಟ್ಟಿಗೆ. ಅದಕ್ಕೋಸ್ಕರ ರಿಚರ್ಡ್, ರಾಜೇಶ್ ಮತ್ತು ಸ್ವೀಟನಿಗೆ ಒಂದು ಚಪ್ಪಳಿ ಕೊಡಬೇಕು. ಯಾಕೆಂದರೆ ಹೂ ಇದ್ದಲ್ಲಿ ಮಾತ್ರ ಜೇನುನೊಣ ಬರುತ್ತೆ. ಇವರು ಒಂದು ಹೂ ಇದ್ದಾಗೆ ನಾವೆಲ್ಲ ಜೇನುನೊಣಗಳು ಸೇರಿದ್ದೇವೆ. ಎಷ್ಟು ಜೇನುನೊಣಗಳು ಅಂದರೆ, ರೋಟರಿ ಕ್ಲಬ್ ಲೊರೆಟ್ಟೊ ಪದಾಧಿಕಾರಿಗಳು ಇದ್ದೀರಿ, ತಮಗೂ ಕೂಡ ವಂದನೆಗಳು. ಮತ್ತು ಈ ಮನೆಯ ಮೇಲ್ಛಾವಣಿಯ ಸರಕು ಸಾಮಗ್ರಿ ಕೆಲಸ, ಎಲೆಕ್ಟ್ರಿಕ್ ಮೆಟೀರಿಯಲ್, ಸಿಮೆಂಟ್ ಎಲ್ಲ ನೀವು ಕೊಟ್ಟಿದ್ದೀರಿ. ಕೊನೆಗೆ ಈ ಕಾರ್ಯಕ್ರಮ ನಡೀತದೆ ಅಂತೇಳಿ ಮೊಮೆಂಟಸ್ ಕೂಡ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಆಮೇಲೆ ಜಾಯ್ಸನ್ ಮತ್ತು ಬಳಗ ವೆಲಂಕಣಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕ್ ಕೆಲಸವನ್ನು ಮಾಡಿದವರು. ವೆಲಂಕಣಿ ಜಾಯ್ಸನ್ ಅವರಿದ್ದಾರಾ? ಅಲ್ಲ, ಮತ್ತೆ ಮೊಮೆಂಟ್ ಕೊಡ್ತೇನೆ ನಾನು. ರತೀಶ್ ಫರ್ನಾಂಡಿಸ್ ಅವರಿದ್ದಾರೆ, ಟ್ರಿನಿಟಿ ಇಂಟರ್ಲಾಕ್ಸ್. ಈ ಇಟ್ಟಿಗೆ ನೀವು ನೋಡಬಹುದು, ಇದು ನನಗೆ ಹೊಸ ಪರಿಚಯ. ಇದು ಕೆಂಪು ಕಲ್ಲಿನ ಹಾಗೆಯೇ, ಇದು ಬಹಳ ಕೂಲ್, ಸಾಲಿಡ್ ಕೂಡ ಇದೆ. ಜಾಯಲ್ ಮನಸ್ಸು ಮಾಡ್ಬೋದಿತ್ತು ಇನ್ನೊಂದು ಮೇಲೆ ಏರಿಸೋದಾದರೆ. ಸರಿ, ರತೀಶ್ ಫರ್ನಾಂಡಿಸ್ ಆಯಿತು. ಕ್ಲಿಫರ್ಡ್ ಸಲ್ಡಾನ, ಮರೀನಾ ಅರ್ತ್ ಮೂವರ್ಸ್. ಈ ಮನೆ ಹೇಗಿತ್ತು ಅಂತೇಳಿ, ಥ್ಯಾಂಕ್ ಯು ಸರ್. ಈ ಮನೆ ಹೇಗಿತ್ತು ಅಂತೇಳಿ ರಾಜೇಶ್ ಅವರ ಮೊಬೈಲಲ್ಲಿ, ಇವರ ಮೊಬೈಲಲ್ಲಿ ಫೋಟೋ ಇದೆ. ನನಗೆ ಹೇಳಲಿಕ್ಕೆ ಬೇಸರ ಆಗುತ್ತೆ, ಅದಕ್ಕಿಂತ ಒಳ್ಳೆಯದು ನಾಯಿಯ ಗೂಡು ಇದೆ ಕೆಲವು ಕಡೆಗಳಲ್ಲಿ. ನೋಡಿ, ಭಗವಂತ ಕೊಡುವವನಿಗೆ ಎಷ್ಟು ಕಷ್ಟ ಕೊಡ್ತಾನೆ, ಇಳ್ಳವನಿಗೆ ಎಷ್ಟೆಲ್ಲ ಅನುಕೂಲ ಕೊಡ್ತಾನೆ ಅಂತೇಳಿ ಅದನ್ನು ಮನಗಂಡು ಅವರು ಮಳೆಗಾಲದಲ್ಲಿ ಬಂದದ್ದು. ಬಹುಶಃ ನೀವು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಇವರು ನಮ್ಮ ಕ್ಲಿಫರ್ಡ್ ಸಲ್ಡಾನ, ವಿಲ್ಫೆಡ್ ಸಲ್ಡಾನ ಅವರು ಜೆ ಸಿ ಬಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬರೆದದ್ದು ಅವರ ಮಿಸ್ಸಸ್. ನನಗೆ ಹುಳಿ ಹಿಂಡುವ ಕೆಲಸ, ಎಲ್ಲ ಪ್ರೋಗ್ರಾಮ್ ಆದಮೇಲೆ ನೀವು ನೋಡಿಕೊಳ್ಳಿ. ಅವರ ಮಿಸ್ಸಸ್ ಅವರು ಕೂಡ ಒಳ್ಳೆಯ ಫೋಟೋಗ್ರಾಫರ್. ಮೇಡಮ್ ನಲ್ಲಿ ಸ್ವಲ್ಪ, ಎಸ್, ಅವರಿಗೊಂದು ಕ್ಲಾಪ್ ಕೊಡಿ. ಪಾವಶ ಬೆಳಿಗ್ಗೆಯಿಂದ ಬರೆದಿದ್ದಾರೆ. ನಾನು ಹೇಳಿದೆ ಹೀಗೆ ಪುಟಗಟ್ಟಲೆಯಲ್ಲಿ ಬರೆಯೋದಾದರೆ ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗ್ತಿದ್ದು ಶಾಲೆಗೆ ಹೋಗುವಾಗ ಅಂತ. ಇರಲಿ, ಸಂತೋಷ್ ಪೂಜಾರಿ ಮತ್ತು ಬಳಗ ಮೇಸ್ತ್ರಿ ಕೆಲಸವನ್ನು ಮಾಡಿದ್ದಾರೆ. ಸಂತೋಷ್ ಅಣ್ಣ ಪೋಲರ್ ಅರೆಗೊಂಜಿ ತಾಟಿ. ಆಮೇಲೆ ಕ್ಲೆಮೆಂಟ್ ರಸ್ ಅದು ಪೇಂಟಿನ ಸ್ಪಾನ್ಸರ್ ಮಾಡಿದ್ದಾರೆ. ಕ್ಲೆಮೆಂಟ್ ಸರ್ ಅಸಾದಿಗೆ ಓಕೆ, ಥ್ಯಾಂಕ್ ಯು. ಎನ್ ಎಸ್ ಕೋರೆ ಮಾವಿನಕಟ್ಟೆ ಅವರು ಡೋರಿನ ಫ್ರೇಮ್ ಕೊಟ್ಟಿದ್ದಾರೆ ಮತ್ತು ಜಲ್ಲಿ ಮತ್ತು ಸಿಮೆಂಟ್ ಕೊಟ್ಟಿದ್ದಾರೆ. ರನೀಟಾ ಬರ್ಬೋಸ ಕಿಟಕಿಗಳು ಅವರು ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಹೂ ಕಾಣ್ತದೆ ನೀವು, ಅದು ನೆಸ್ಟರ್ ಎಲ್ಲಿದ್ದಾರೆ, ಯಾಕಂದರೆ ಹೆಂಗಸರು ನಾನು ನೋಡಬೇಕಷ್ಟೇ, ಮದುವೆ ಆಗಿದೆ ಮದುವೆ ಆತನೇ. ಯಾಕೆಂದರೆ ಹೂ ಅಂದರೆ ನಿಮಗೆ ಇಷ್ಟ, ನಿಮ್ಮ ಪ್ರೋಗ್ರಾಮೆಲ್ಲ ಇದ್ದರೆ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಸೋಜಾ ಅರೇಂಜರ್ಸ್ ವಾಮದ ಬದವ್ ಅವರು ಶಾಮಿಯಾನ ಕುರ್ಚಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಇದೆಲ್ಲ ಫ್ರೀ. ಕಿರಣ್ ಭಟ್ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಮೊನ್ನೆ ಶುಕ್ರವಾರ ನಡೆದಂತಹ ಗಣಹೋಮದಲ್ಲಿ ಪ್ರಶಾಂತ್ ಭಟ್ ಮತ್ತು ನೀಲಕಂಠ ಭಟ್ ಮನೆಯ ವಾಸ್ತು ಪೂಜೆಯನ್ನೆಲ್ಲ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಒಂದೇ ಮಾತಿನಲ್ಲಿ ನಾವು ಚಪ್ಪಳೆಯನ್ನು ತಟ್ತೇವೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನಮ್ಮೊಂದಿಗೆ ನಾವು ಪ್ರೇರಣೆ ಪಡೆಯಬೇಕಾದರೆ ಹಲವರು ಮಹನೀಯರು ಕಾರಣರಾಗಿದ್ದಾರೆ. ಅದರಲ್ಲಿ ಮೊದಲನೆಯವರು ಈಶ್ವರ ಮಲ್ಪೆ, ಅವರಿಂದಲೇ ನಾವು ಪ್ರಾರಂಭ ಮಾಡಿದ್ದು. ಸ್ವೀಟನ್ ಸರ್, ಒಂದು ಸನ್ಮಾನದ ಕುರ್ಚಿಯನ್ನು ಇಲ್ಲಿ ಇಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಹೊಸ ಒಂದು ಬಿರುದು ಸಿಕ್ಕಿದೆ, ಅಕ್ವಟಿಕ್ ಮ್ಯಾನ್ ಅಂಥೇಳಿ. ಅವರು ನೆಲದಲ್ಲಿ ಇರುವುದು ಕಡಿಮೆ, ನೀರಿನಲ್ಲಿ ಇರುವುದು ಜಾಸ್ತಿ ಅಂತ. ಈ ಮನುಷ್ಯನಿಂದ ಎಷ್ಟು ಮಂದಿ ಪ್ರೇರಣೆ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು, ಲಯನ್ಸ್, ರೋಟ್ರಿ, NSS, NCC ಇಂತೆಲ್ಲವರೂ ಕೂಡ ಅವರಿಂದ ನಾವು ಪ್ರೇರಣೆ ಪಡೆದಿದ್ದೇವೆ. ಅವರ ಮನೆಯ ಪರಿಸ್ಥಿತಿ ನಮ್ಮ ಹಾಗೇ ಒಳ್ಳೆಯದು ಇಲ್ಲ. ಅವರ ಪರಿಸ್ಥಿತಿ ಅವರ ಬಾಯಲ್ಲಿ ನೀವು ಕೇಳಬೇಕು. ಇದರ ನಡುವೆ ಇನ್ನೊಬ್ಬನ ಕಷ್ಟಕ್ಕೆ ಸ್ಪಂದಿಸ್ತಾರೆ. 24 hours 365 days ಕೂಡ ಅವರು ಇನ್ನೊಬ್ಬರಿಗೋಸ್ಕರ ಇದ್ದಾರೆ. ಅವರ ಹೆಸರೇ ಈಶ್ವರ್. ಈಶ್ವರ ಸದಾಕಾಲ ನಮ್ಮೊಂದಿಗೆ ಇದ್ದಾನೆ. ಶಿವರಾತ್ರಿ ಮೊನ್ನೆ ನಡೆದಿದೆ ಮಾತ್ರ. ಸದಾಕಾಲ ಅವರಿಗೆ ನಾವು ಏನೂ ಬೇಡುವುದಿಲ್ಲ. ನಿಮಗೆ ಬೇಡುವುದು ಖಾಲಿ ಆರೋಗ್ಯ ಸರ್, ನೆಮ್ಮದಿ, ಮತ್ತು ನಿಮ್ಮಿಂದ ಪ್ರೇರಣೆ ನಾವು ಪಡೆದಾಗೆ ಸಾಕಷ್ಟು ಮಂದಿ ಪಡೆಯಲಿ. ಇವರೇ ನಮ್ಮ ಈಶ್ವರ ಮಲ್ಪೆ. ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನಿಸಬೇಕಾಗಿ ಫಾದರ್ ಕಿರಣ್, ಫಾದರ್ ರಾಬರ್ಟ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ವೀಟನ್ನು ದಯವಿಟ್ಟು ಸೇರಿಕೊಳ್ಳುವಂಥ ಗುಂಡಿದ ನೀರಿಗಬಹುದು ಸೈತಿನ ಪುನರ್ ಅಡ್ಡು ಮೂಜಿ ಒಂಜು ವಾರ ತಿನ ಪುರ ಗೆಪ್ಪುನು ಅವೇನು ಪತಮರ್ಪಿನಿ ಏರ್ಲ ಪೋಪುಜೇರ್ ಎಂಗಲೆಟ್ ಅಗ್ನಿಶಾಮಕ ದಳ ಉಂಡು ಅಗುಲ್ಲ ಪೋಪುಜೇರ್ ಅಗುಲ್ಲಕ್ಕಿನ್ನು ಮೆರೆಗೆ ಮೇರ್ ಮೀನು ಕಂಪಿನಿ ಕಡಿಮೆ ಪುನ ಕಂಪಿನಿ ಜಾಸ್ತಿ. ಸೊ ಅವ್ ಬೇಲೆ ಏರ್ಲ ಮಲ್ ಪೂಜೇರ್ ಈಶ್ವರಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇಂಜಿನ ಇಲ್ಲ ಮದುವೆಗೆ ಕಾಸು, ಕಷ್ಟಗು ಸ್ಪಂದನೆ, ಪಾಠ ಪ್ರವಚನ ಮಲ್ಪರೆ, ಸ್ಕೂಲ್ದ ಫೀಸ್, ರಕ್ತದಾನ, ಕೇಶದಾನ, ಬಾಡಿ ಡೊನೇಟ್ ಮಲ್ಪುಲಿ, ಇನ್ನು ಪೂರ ಪ್ರೇರಣೆ ಕೊರಪಿನಂಚಿನ ಒಂದು ಕೆಲಸ. ಬೊಕ್ಕೆ ಇತ್ತೆ ಬಾರಿ ಪೊರಲು ಮಲ್ತದು ಆರ್ನ ಅನುಭವನು ಕಿಂಜಗಿಂಜ ಮಲ್ತದು ಯೂಟ್ಯೂಬ್ ಪಾಡೊಂದುಲ್ಲೇರು. ಹ್ಯುಮಾನಿಟಿದ ಸಂಸ್ಥಾಪಕರು ಶ್ರೀ ರೋಷನ್ ಬೆಳವಾಡ್ ಮುಲ್ದಿದ ಕುರ್ಚಿಡು ಕುಲ್ಲೊಡೊಂದಕ್ಕೆ ನಮ್ಮ ಏತೋ ಕೋಟಿ ದಾನ ಆತರ್ ಆರ್ನ ಸಂಸ್ಥೆ ಏತೋ ಕೋಟಿ ಏತಂದು ಬಂದ್ಬುಜಾನ್ ಅವು ಆರ್ನ ಮುಖಾಂತರ ಆತೀನಿ ಎಂಕಲಂಚಿನ ಎಡ್ಡೆಡ್ಡೆ ಜನಕುಲು ಉಲ್ಲೇರು ಸಾಧ್ಯ ಅವಧಿನಗುಲ್ಲ ಉಲ್ಲೇರು ಕೊಡಮುಟ್ಟ ಪಂಡ ಬರ್ ಎನ್ನ ಬರ್ತ್ಡೇ ಬಡ್ಚಿ ಎಂದು ಒಂದು ಬಾಲೆ ₹500 ಕೊರ್ತಿನಲ್ಲ ಉಂಡು ಐದು ಪ್ರೇರಣೆ ಮಲ್ತದು ಮಸ್ತ್ ಕೋಟಿಡು ಇಂಚಿನ ಹೆಲ್ಪ್ ಮಲ್ತೊಂದುಲ್ಲೇರು. ಈ ಹೋಪ್ ಸಂಸ್ಥೆಗಳ ಆರು ಪ್ರೇರಣೆ ಆದುಲ್ಲೇರು. ಅಂಚಾದು ರೋಷನನ್ನು ತೂದು ಎಂಕುಲು ಕಲ್ದಿನ ಉಂಡು, ರೋಷನನ್ನು ತೂದು ಸಮಾಜ ಬಲ್ಲಿದಿನ ಉಂಡು. ಒಂಜಿ ಮಲ್ಲಮಲ್ಲ ಸಂಸ್ಥೆಯಲ್ಲಿ ಮಲ್ಪಿನ ಕೆಲಸ, ಒಂಜಿ ವ್ಯಕ್ತಿ, ಒಂಜಿ ಟ್ರಸ್ಟ್ ಕಟ್ಟದು, ಹ್ಯುಮಾನಿಟಿಡು, ಪೂರ ಜಾತಿ ಧರ್ಮದಗಳು ಪತೊಂದು ಆ ಕೆಲಸ ಮಲ್ತೊಂದುಲ್ಲೇರು. ಬೊಕ್ಕ ಎಡ್ಡ ಪಾತೆರುವೆ ಪಾತೆರ ಕೊರಪೇನು ಎಡ್ ದುಂಬು ಸನ್ಮಾನ ಮಾಡ್ಬೋದು ಕೇನ ಈಶ್ವರ ಸರ್ ಇರುವ ಸೇರ್ ಹೊಡಿತೆ. ಪಂಚಾಯತ್ ಅಧ್ಯಕ್ಷರು ಮೇಡಮ್ ವನಿತಾ ಉಲ್ಲೇರ್ ಬಲ್ಲೆ ಮೇಡಮ್. ಈ ಗ್ರಾಮದ ಪ್ರಥಮ ಪ್ರಜೆ, ಅರೆಗೊಂದು ತಾಟಿ ಕೊಡ್ದು ಎತ್ಕೊಂಡ ಸ್ವಾಗತ ನಿಮಗೆ. ಕೊಡುವರು ಮೇರೆಗೆ ಎಂಗಲು ಸನ್ಮಾನ ಮಲ್ಪಡಿತ್ತು.
6 ಇಂಚಿನಲ್ಲೇ ಒಂದು ಕಾರ್ಯಕ್ರಮ ಕೋತೀರಿ, ಅವರು ಹೋಗಿದ್ದಾರೆ, ಅವರನ್ನು ನೆನಪಿಸ್ಕೊಳ್ತೇನೆ. ನಮಗೆಲ್ಲ ದೂರ ದೂರದಲ್ಲಿ ಇರೋದು, ನಾನು ಶಿರುವ, ಅವರು ಬೆಳ್ಮಣ್ಣು, ಅವರು ವಿಟ್ಲ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ. ಇಲ್ಲಿ ಪ್ರಸಕ್ತ ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದವರು ಇನ್ಫೆಂಟ್ ಜೀಸಸ್ ಫ್ರೆಂಡ್ಸ್ ಕ್ಲಬ್. ಅವರು ನಾಟಕ ಮಾಡಿಸ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡ್ತಾರೆ, ಈ ಚರ್ಚ್ಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಾರೆ. ಆಟದಲ್ಲಿ ಆಸಕ್ತಿ ಇರುವವರು ಕ್ರಿಕೆಟ್ ತಂಡ ಕಟ್ಟಿಕೊಟ್ಟಿದ್ದಾರೆ ಮತ್ತು ಈ ತಂಡಕ್ಕೆ ಇಲ್ಲಿ 24 hours ನಿಂತುಕೊಂಡು ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಪರವಾಗಿ ಶ್ರೀ ರಿಚರ್ಡ್ ಸರ್. ಅಲ್ಲ, ಸಾಕು ಬರೋದಿಲ್ಲ ಅಲ್ಲ ಅಲ್ಲ, ಅದು ಸ್ವೀಟನ್ ಹೇಳಿದಾಗೆ, ಅವ್ರು ಹೇಳಿದಾಗೆ ಹೇಳು. ಆದ್ರೆ ನಿಮ್ಗೆ ಬೇಡ ಇದ್ರೆ ಅವ್ರು ಗೆತ್ತೊಂದ್ಲಿ ಚಿಕ್ಕ ಬುಕ್ಕ ಕುಕ್ಕಿ ಅನ್ಕೊರ್ಲಿ. ರೋಷನ್ ಬೆಳವಣ್ಣ ಈಗ ಬರೋಣ, ನೀನು ಒಂಚೂರು ಬಲೆ ದಯ ಬಂದ್ ಬ್ಯಾನ. ನೀವು ಮಾಡಿದ ಕೆಲಸಗಳನ್ನು ನೋಡಿ ಇಂಥ ಹುಡುಗರು ಬೆಳೆದಿದ್ದಾರೆ ಅಂತ ಹೇಳಿದರೆ ಈಶ್ವರ ಮಲ್ಪೆ ದಯವಿಟ್ಟು ಸೇರಿಕೊಳ್ಳಿ. ನೀವು ಪ್ರೇರಣೆ. ಥ್ಯಾಂಕ್ ಯು. ನಾವು ಇಂಥ ಕೆಲಸ ಮಾಡ್ತೇವೆ ಅಂತ ಇಂಟರ್ನ್ಯಾಷನಲ್ ವಾಲಂಟರಿ ಗ್ರೂಪ್ಸ್ನಲ್ಲಿ ನನಗೆ ಇಷ್ಟವಾದಂಥ ಸಂಸ್ಥೆ ಅಂದರೆ ರೋಟ್ರಿ. ಯಾಕಂದರೆ ಪಲ್ಸ್ ಪೋಲಿಯೋವನ್ನು ಮುಕ್ತ ಭಾರತದಿಂದ ಮಾಡಿದವರು, ಶಾಲಾ ಕಾಲೇಜುಗಳಿಗೆ ಬೆಂಚು ಕುರ್ಚಿಗಳನ್ನು ಕೊಡುವಂಥ ಸಂಸ್ಥೆ, ಅವರ ಕಾರ್ಯದಲ್ಲಿಯೇ ಕೆಲಸ ಇದೆ ರೋಟ್ರಿ ಸಂಸ್ಥೆ. ಸೊ ರೋಟ್ರಿಯ ಲೊರೆಟೆ ಸಂಸ್ಥೆನ ಈ ಬಾರಿಯ ಅಧ್ಯಕ್ಷರು ದಯವಿಟ್ಟು ಬರಬೇಕು, ನಮ್ಮನ್ನು ಸನ್ಮಾನ ಸ್ವೀಕಾರ ಮಾಡಿಕೊಳ್ಳಬೇಕು. ಫಾದರ್ ಸ್ವಲ್ಪ ನಿಲ್ಲಿ, ರೋಟರಿ ಅವರಿಗೆ ಫೋಟೋ ಬೇಕಾಗ್ತದೆ. ಈಶ್ವರ ಮಲ್ಪೆ ರಡ್ಡ ಶಬ್ದ ಎಂಕಲ್ ನಟ್ಟು ಪಾತ್ರೊಂದಿಗೆ ನಾನು. ನಮಸ್ತೆ ಬಂಧುಗಳೇ, ನನಗೆ ಹುಷಾರಿಲ್ಲ, ಸ್ವಲ್ಪ ನೀರಿನಲ್ಲಿ ಮುಳುಗಿ, ಆದರೆ ಎರಡೇ ಮಾತಾಡ್ತೇನೆ. ಇವರಿನ ಗ್ರಾಮ ದೇವರನ್ನು ಮನಸ್ಸಾರಿ ನೆನೆಸ್ಕೊಳ್ತಾ ಇವತ್ತು ಸ್ವೀಟ್ ಆ್ಯಂಡ್ ಪಿಂಟು ಅವರು ಒಂದು ಒಳ್ಳೆ ಕಾರ್ಯ, ಯಾಕೆಂದರೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡೋದು ಸುಲಭ ಅಲ್ಲ, ಅದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಾವು ಸಹ ತುಂಬ ಕಷ್ಟದ ಮೇಲೆ ಬಂದವರು. ಆದರೆ ಇವತ್ತು ಅದಕ್ಕೆ ತುಂಬ ಸಹಕರಿಸಿದ್ದಾರೆ, ಹಾಗೆಯೇ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರಿಗೂ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಈ ಊರಿನ ಹಾಗೂ ಪರ ಊರಿನ ಎಲ್ಲರಿಗೂ ವಂದಿಸ್ತಾ. ಬಂಧುಗಳೇ, ಇಂಥ ಒಂದು ಕಾರ್ಯ ಮಾಡಲಿಕ್ಕೆ ಸುಲಭವಲ್ಲ, ಇದರಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಎಲ್ಲರೂ ಕೈ ಜೋಡಿಸಿದ ಇದರಲ್ಲಿ, ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ನಾವೆಲ್ಲರೂ ಸೇರಿ ಕಷ್ಟದಲ್ಲಿದ್ದವರಿಗೆ ಸಹಕರಿಸಬೇಕು, ಯಾಕೆಂದರೆ ಕಷ್ಟ ನಮಗೆ ಎಲ್ರಿಗೂ ಸಹ ಬರ್ತದೆ. ಅದರಲ್ಲಿ ನಾವು ಹುಡುಕಿ ತೆಗಿಬೇಕು, ದಿನ ಎದ್ದು ಒಬ್ಬರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು. ಬೆಳಿಗ್ಗೆ ಆದಮೇಲೆ ಯಾರಿಗಾದರೂ ಸಹಾಯ ಮಾಡಿದರೆ ನಮ್ಮನ್ನು ಯಾರು ನೋಡಬೇಕಂತ ಏನಿಲ್ಲ, ನಮ್ಮನ್ನು ನೋಡುವವರು ಮೇಲೊಬ್ಬ ಇದ್ದಾರೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಮೇಲೆ ನಮ್ಮ ಕೈಯಲ್ಲದ ಒಂದು ಸಹಾಯವನ್ನು ಈ ಚಾರಿಟೇಬಲ್ನ ಅಧ್ಯಕ್ಷರು, ಸರ್ವ ಸದಸ್ಯರು ಎಲ್ರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿನ ಅಣ್ಣನಣ್ಣ ಮತ್ತು ಸೌಮ್ಯ ಈ ಮನೆಗೆ ಒಂದು ಸೂರು ಮಾಡಿಕೊಟ್ಟ ಸ್ವೀಟ್ ಆ್ಯಂಡ್ ಪಿಂಟ್ ಸದಸ್ಯರು ಹಾಗೂ ಅಧ್ಯಕ್ಷರು ಎಲ್ರಿಗೂ ಸಹ ವಂದಿಸ್ತಾ, ಈ ಮನೆಯಲ್ಲಿ ಒಳ್ಳೆ ರೀತಿಯ ಒಂದು ಬೆಳಗಲಿ ದೀಪ ಹಾಗೆ 4 ದಿಕ್ಕಲ್ಲೂ ಇವರ ಹೆಸರು ಪ್ರಜ್ವಲ ಆಗಲಿ ಅಂತ ಹೇಳ್ತಾ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ವಂದಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.
ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಎರಡು ಶಬ್ದ. ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತ, ಬಹುಶಃ ಆನಂದ ಮತ್ತು ಸೌಮ್ಯ ಆ ಎರಡು ಹೆಸರು ಕೇಳುವಾಗಲೇ ನಮಗೆ ಸಂತೋಷ ಆಗ್ತದೆ. ಯಾವ ಮನುಷ್ಯರಲ್ಲಿ ಸೌಮ್ಯತೆ ಇದೆಯಾ ಅಲ್ಲಿ ಆನಂದ ಖಂಡಿತ ಇರ್ತದೆ ಅಂತನ್ನುವಂಥದ್ದು ಭಾಳ ಉತ್ತಮವಾದಂಥ. ಬಹುಶಃ ಆನಂದನ ಒಳ್ಳೆಯ ಒಬ್ಬ ಕ್ರೀಡಾಪಟು ಆಗಿದ್ದು ಈ ಸ್ಥಿತಿಗೆ ಬರಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಅವರು ಮಾಡಿರುವಂಥ ಯಾವುದೇ ಪಾಪದಿಂದಲ್ಲ, ಅವರು ಮಾಡಿರುವಂಥ ಪುಣ್ಯದಿಂದ. ಇವತ್ತು ಇಷ್ಟು ಜನ ಎಲ್ಲೆಲ್ಲಿಂದ ಬಂದು ಅವರನ್ನು ಅರಸಬೇಕಂತಾದರೆ ಆ ಪುಣ್ಯ ಯಾರಿಗೂ ಸಿಗುವುದಿಲ್ಲ ಆನಂದನ. ಬಹುಶಃ ಆ ಪುಣ್ಯದಿಂದ ನಿಮ್ಮ ಮಗಳಾದಂಥ ಸೌಮ್ಯನ ಭವಿಷ್ಯ ಒಳ್ಳೆಯದಾಗಲಿ ಅಂತೇಳಿ ಆರಿಸ್ತಾ ನಾವೆಲ್ಲರೂ ಆರಿಸ್ತಾ ಇದ್ದೇವೆ. ಸೇರಿರುವಂಥ ಸಹಕರಿಸಿರುವಂಥ ಎಲ್ಲರಿಗೂ ಅಭಿನಂದಿಸುತ್ತಾ ರೋಟರಿ ಸಂಸ್ಥೆಯ ಒಂದು ದಿನ ಆಗಲೇ ನಾವು ಪ್ರಸ್ತಾಪ ಮಾಡಿದ್ದೇವೆ. ಒಂದು ದಿನ ಇಂಥ ಒಂದು ಸೂರಿ ಇಲ್ಲದಂಥ ಒಂದು ಕುಟುಂಬ ಇದೆ ಅಂತಿರುವಂಥ ಗಮನಕ್ಕೆ ಬಂದಾಗ ನಾವೆಲ್ಲರೂ ಸಂತೋಷದಿಂದ ಇದಕ್ಕೆ ಸಹಕರಿಸೋದಕ್ಕೆ ಒಪ್ಪಿದ್ದೇವೆ. ಅದರಲ್ಲಿಯೂ ನಾನು ರೋಟರಿಯ ಸಂಸ್ಥೆಯಲ್ಲಿರುವಂಥ ಒಬ್ಬನನ್ನು ನಾನು ಹೆಸರು ಹೇಳಲೇಬೇಕು. ಪ್ರಥಮವಾಗಿ ನಮ್ಮ ಹಿರಿಯ ಸದಸ್ಯರಾದಂಥ ಸೆಬಾಸ್ಟಿಯನ್ ಮ್ಯಾನೇಜರ್ಸ್ ಇದ್ದಾರೆ ಇಲ್ಲಿ. ಅವರು ಪ್ರಥಮವಾಗಿ ಹೇಳಿರುವಂಥದ್ದು ಒಂದೇ, ಅದಕ್ಕೆ ಬೇಕಾದಂಥ ಮರ, ಅದಕ್ಕೆ ಬೇಕಾದಂಥ ಅಂಚು, ಖರ್ಚನ್ನು ನಾನೇ ಕೊಡ್ತೇನೆ ಅಂಥೇಳಿ ಅವರು ಎಲ್ಲವನ್ನು ಒದಗಿಸಿಕೊಟ್ಟಿರುವಂಥ ಸೆಬಾಸ್ಟಿಯನ್ ಮ್ಯಾನೇಜರ್ಸ್ರಿಗೂ ಎಲ್ಲ ಸಂಸ್ಥೆಗಳ ಪರವಾಗಿ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ರಮೇಶ್ ಅವರು ಎಷ್ಟು ಸಿಂಪಲ್ ಇದ್ದಾರೆ ನೋಡಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು. ಈ ದೇಶದಲ್ಲಿ ಎಲ್ಲರೂ ಮಾತನಾಡುವವರೇ, ಟಿ ವಿಯಲ್ಲಿ ಮಾತನಾಡುವವರು, ಮೈಕ್ನಲ್ಲಿ ಮಾತನಾಡುವವರು. ನನ್ನದೆಲ್ಲ ಕೆ ಬಿ ಕೊಂಡೆ ಮಲ್ತಿಗೆ ನೋಡಿ ಅಂಕುಲ್, ನನ್ನೊಂದು ಏಪ್ರಿಲ್ ಮೇ ಇಲೆಕ್ಷನ್ ಆಪನ ಮುಟ್ಟ ಆತ ಕೇಂದ್ರನು. ಎಲ್ಲರೂ ಮಾತನಾಡುವವರೇ, ಕೆಲಸ ಮಾಡುವವರು ಭಾಳ ಕಡಿಮೆ. ಈ ಮನುಷ್ಯ ಕೆಲಸ ಮಾಡಿದ ಮೊದಲು, ಆಮೇಲೆ ಈಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾತು ಮೊದಲು ಕೂಡ ಇತ್ತು. ಉತ್ತಮ ಕಾರ್ಯನಿರ್ವಾಹಕರು, ಉತ್ತಮ ಸಂಗೀತಗಾರರು, ಉತ್ತಮ ಹಾಡುಗಾರರು, ಉತ್ತಮ ವಾದ್ಯಗಳನ್ನು ನುಡಿಸುವವರು, ಉತ್ತಮ ಬರಹಗಾರರು, ಎಲ್ಲ ಉತ್ತಮವೇ. ಅತ್ಯುತ್ತಮವಾಗಿ ಇರುವಂಥ ವ್ಯಕ್ತಿ ಶ್ರೀ ರೋಷನ್ ಬೆಳ್ಮಣ್ಣ. ಮೇರ್ನ ಎದುರು ಜಾಸ್ತಿ ಪಾತ್ರಲಕ್ಕೆ ಹೆಜ್ಜಿನವ, ಪಾತ್ರಲ ಬಿಡ್ಬಿಜಾರ ಒಂದೊಂದು ವಿಷಯ. ಸೊ ಮೊದಲನೇದಾಗಿ ನಾನು ಹೋಪ್ ತಂಡಕ್ಕೆ ಸೆಲ್ಯೂಟ್ ಹೊಡಿತೇನೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕಾಗಿ. ಆ ವಿಡಿಯೋವನ್ನು ಮೊದಲು ನಾನು ಕೂಡ ನೋಡಿದ್ದೆ, ಈ ಪರಿಸ್ಥಿತಿ ಅವರದ್ದು ಕುಟುಂಬದ್ದು. ಸೊ ಇವತ್ತೊಂದು ಚಿತ್ರಣನೇ ಬದಲಾಗಿದೆ. ಸೊ ಎಲ್ರಿಗೂ ಹ್ಯಾಟ್ಸ್ ಆಫ್ ಎಲ್ಲ ಹೋಪ್ ತಂಡಕ್ಕೆ. ಮತ್ತು ಈಗ ಮಾಸ್ಟರ್ ಅವರು ಹೇಳಿದಾಗೆ, ದಾಂತಿ ಮಾಸ್ಟರ್ ಅವರು ಹೇಳಿದಾಗೆ, ಹ್ಯುಮ್ಯಾನಿಟಿ ಸಂಸ್ಥೆ ಪ್ರೇರಣೆ ಅಂತ ತುಂಬ ಕಡೆ ನಾನು ಕೇಳ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳಿಗೆ ಹೋಗುವಾಗ ಅದು ಕೇಳಲಿಕ್ಕೆ ಸಿಗುತ್ತೆ. ಅದರ ಇನ್ನೊಂದು ಇದಿದೆ, ವಿಚಾರ ಇದೆ ಅದರಲ್ಲಿ. ಇಂಥ ಯೋಜನೆಗಳು, ಇಂಥ ಹೋಪ್ ತಂಡಗಳು ನಮಗೆ ಕೂಡ ಪ್ರೇರಣೆನೆ. ಯಾಕಂದರೆ ನಾವು ಒಂದು ಹಾದಿಯಲ್ಲಿ ಮುಂದೆ ಹೋಗ್ತಾ ಇರುವಾಗ ಇಂಥ ಸಮಾಜ ಕೂಡ ಇಂಥ ಬೇರೆ ಬೇರೆ ವಿಧದ್ದು ನೋಡಿ. ಇವತ್ತು ನಾನು ಇಲ್ಲಿ ನೋಡುವಾಗ ಇದೊಂದು ಹೊಸ ಕಾನ್ಸೆಪ್ಟ್ ನಾನು ನೋಡಿದೆ, ಈ ಒಂದು ಇಟ್ಟಿಗೆಯಿಂದ ಮಾಡುವಂಥದ್ದು. ಸೊ ಪ್ರಾಯೋಗಿಕವಾಗಿ ಆಗಿದೆ. ನಾನೊಂದು ಎಕ್ಸಾಂಪಲ್ ಕೊಡೋದಾದರೆ, ವಿಜಯಲಕ್ಷ್ಮಿ ಶುಭರೂರವರ ಅಭಿಮಾನಿಗಳು ತಾವು ತುಂಬ ಜನ ಇದ್ದೀರಂತ ಎಣಿಸ್ತೇನೆ. ಲೇಟೆಸ್ಟ್ ಒಂದು ಏನು ಕರ್ಮಕಾಂಡಗಳನ್ನು ಬಯಲಿಗೆ ಎಳಿತಾ ಇರ್ತಾರೆ ಅವರು. ಲೇಟೆಸ್ಟ್ ಏನು ನ್ಯೂಸ್ ಬಂದಿದೆ ಅದು ನಮ್ಮ ಶಿವಮೊಗ್ಗದ ರಾಜುರವರು ಮಾಡಿದ್ದು ಆ್ಯಕ್ಚುಲಿ ಆಪರೇಷನ್. ಯಾಕಂದರೆ ರಾಜುರವರು ಹ್ಯುಮ್ಯಾನಿಟಿ ಸಂಸ್ಥೆಯಿಂದ ಬೆಳೆದವರು, ಅವರು ಯಾವಾಗಲೂ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂಥ ಕಾರ್ಯ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಮಟ್ಟಕ್ಕೆ ಅವರು ತಲುಪಿದ್ದಾರೆ, ಅವರು ನಮಗೆ ಪ್ರೇರಣೆ. ಸೊ ರಾಜುರವರು ನಮಗೆ ಪ್ರೇರಣೆ, ಹಾಗೆ ತುಂಬ ಜನರು ಇವತ್ತು ನಮ್ಮಿಂದ ಪ್ರೇರಣೆ ಪಡೆದು ಖಂಡಿತವಾಗಿ ಮಲ್ಪೆ ಈಶ್ವರವರಿಗೆ ಅದು ತಿಳಿದಿದೆ. ಸೊ ನಿಮ್ಮಿಂದ, ಈ ಜನರಿಂದ ನಮ್ಮಂಥವರು ಕೂಡ ತುಂಬ ಪ್ರೇರಣೆ ಪಡೆಯುತ್ತಿದ್ದಾರೆ. ಸೊ ನಮಗೆ ಪ್ರೇರಣೆ ಕೊಟ್ಟ ಹೋಪ್ ತಂಡಕ್ಕೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸ್ವೀಟನ್ರವರು ಮೊಮೆಂಟ್ ಕೊಡ್ತೀರಾ? ಈಗ ನಮ್ಮ ಗುರಿಕಾರರಲ್ಲ ನೀವು, ಬನ್ನಿ ಸರ್, ನಮ್ಮೊಂದಿಗೆ ಕೈ ಜೋಡಿಸಿದವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆ ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ.
ಜಾಯ್ಸನ್ ಆ್ಯಂಡ್ ಟೀಮ್ ವೆಲಂಕಣಿ ಎಲೆಕ್ಟ್ರಿಕ್ ವರ್ಕ್, ರತೀಶ್ ಫರ್ನಾಂಡಿಸ್ ಟ್ರಿನಿಟಿ ಇಂಟರ್ಲಾಕ್ಸ್, ವಿಲ್ಫೆಡ್ ಸಲ್ಡಾನ ಮರೀನಾ ಅರ್ಥ್ ಮೂವರ್ಸ್, ದೇವರೇಗೌರು ಸಂತೋಷ್ ಪೂಜಾರಿ ಮೇಸ್ತ್ರಿ ಒಕ್ಕ ಪೇಂಟಿಂಗ್ ಕೆಲಸ ಮಲ್ದೇರು, ಕ್ಲೆಮೆಂಟ್ ರಸರಾದು ಪೇಂಟ್ ಸ್ಪಾನ್ಸರ್ ಕರ್ತೇರು, ಎನ್ ಎಸ್ ಕೋರೆ ಮಾವಿನಕಟ್ಟೆ ಡೋರು ಫ್ರೇಮು ಜಲ್ಲಿ ಸಿಮೆಂಟ್, ಮೇಡಮ್ ರೆನಿಟಾ ಬರ್ಬೋಸಾ ಬವಸಾಗಿ, ಹಾಂ ರೆನಿಟಾ ಸ್ವಭಾವ ಅಲ್ಲೇ ಇರುತ್ತಾ, ರೆನಿಟಾ ಬೈಕ್ ದಿದಿ ಸೋದಾ ಅರೇಂಜರ್ ಸ್ವಾಮದ ಬದವು ಶಾಮಿಯಾನ ಚೇರ್ ಮತ್ತು ಸೌಂಡ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಒಣಸ್ಕೊಡ್ತೀರಿ ಕಿರಣ್ ಭಟ್ರು ಉಲ್ಲೇರ ಭಟ್ರೆ, ವಾಸ್ತು ಪೂಜೆ ಬಕ್ಕ ಗಣೋಮ ಮಲ್ದಿನವರು, ಪ್ರಶಾಂತ್ ಭಟ್ರು ಬಕ್ಕ ನೀಲಕಂಠ ಭಟ್ರು, ಗ್ರೂಪ್ ಅನುಗ್ರಹ ಹೊಸ ಬೆಳಕು ಊದು ಜವನೇರು, ಕ್ಯಾಥಲಿಕ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮೂಡುಬಿದ್ರೆ ನಂತಿಗೆ, ಎಸ್ ನಾರಾಯಣ ಪೂಜಾರಿ ಒಲ್ಲೇರ್, ಓಕೆ ನಾರಾಯಣ ಮಾಡ್ದಪ್ಪರ ಮಿತ್ತುಪತಿನಾರ ಅವು ಗೂಡ್ದಪ್ಪಲ್ಲ ಗೂಡ್ದಪ್ಪಲ್ಲ ಈರೇಗ ಗುಲಾಬಿ ಇರ ನಮ್ಮ ಮಿಸ್ಸಸ್ ಗವೆ ಎದೆಗಲೆ ಕೊರೊಟ್ಟು ಬನಗ, ಓಕೆ ಅನಿಕೊಂಡು ಓಕೆ ಮಸ್ತ್ ಜನ ಕೊಡ್ತೀರಿ ಕೈ ದೇರ್ತದ್ದು 30,000 ಹೊರನೇ ಕೊಡ್ತೀನಾರು ಒಂದೇ ಜನ ಸಿಪ್ರಿಯನ್ ಡಿಸೋಜಾ, ಥ್ಯಾಂಕ್ ಯು ಸರ್. ಓಕೆ ಪಂಚಾಯತ್ ಸಹಾಯ ಮಲ್ದು ಕರೆಂಟ್ ಕೊರತುಂಡು, ನನ್ನ ಶೌಚಾಲಯ ಪುರ ಕೊರ್ಪರಂದು ಎಂಗಲು ಎನ್ನುದ ಜಾಗಲ ಬಿಡುತ್ತ ಮೇಡಮ್ ಅಂಚದ ಇರ್ಬಲೆ, ಥ್ಯಾಂಕ್ ಯು ಮೇಡಮ್. ಚರ್ಚದ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಆಲ್ಬರ್ಟ್ ಮತ್ತು ರತೀಶ್, ನೀ ಗುಲೋ ಬೇಕು ಸ್ಟಾಲ್ ಏಮ್ ತಕ್ಕ ಪುರ್ತು ನಾ ಪೈಲ ಅಂತಿತ್ಲೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಯಾ ಚರ್ಕೆ ಹಂಗೆ ತುಂಬ ಪಾಠ ಮುದ್ದಿದ ಅದನ್ನ ತಿ ಭಾರಿ ಖುಷಿ ಕಿತ ಹಾಕ್ಬಿಡ ರೀ ಅವಿನಾಶ್ ಕ್ಯಾ ಸರ್ ಅವಿನಾಶ್ ಏ ಏ ಆಯ್ ಪದು ತೂಪಿಲ್ಲ ಕಮಲ್ ತೊಂದಿಲ್ಲ ಇಡೀ ಪೂರ ಬೆಲೆ ಮಲ್ದಿನಿ ಪೂರ ಬೆಲೆಗೆಲ್ಲ ರೆಡಿಯಾ, ಹಾಂ ಆಪದ ಬಾಂಧವ ಇಂಜನ ಈಶ್ವರ ಸರ್ ಅಲ್ಲಿ, ಥ್ಯಾಂಕ್ ಯು. ರಾಬಿನ್ ಹುಡ್ ಗಯಾ ಹಂಗೆ ಬೋಸ್ ಏ ಏ ಬೋಸ್ ಕಮ್ ಕಮ್ ನೀ ತುಕ ಸನ್ಮಾನ ಕರಿ ಜಮ ಚಿಂತಲ ಫಾದರ್ ರಾಬರ್ಟ್ ಯಾ ಹಿರೇಗ ನಿತ್ತನ್ ಮಾರೆ ಕುಶಾಲ್ ಕುಶಾಲ್ ಅಂದ್ರೆ 12 ಮುಕ್ಕಾಲು ಬಡ ಆಪಣ್ಣು ಸ್ಟೂಡೆಂಟ್ ಅನ್ನ ಬಲಿ ಐಟ್ ದುಂಬು. ಈ ಪಂಚಾಯತ್ ಅಧ್ಯಕ್ಷರನ್ನೊಟ್ಟು ಕೆಲವು ಮೆಂಬರ್ಸ್ ಬೈದರು ಅಲ್ಲೇರ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೀರಾ
ಇಜ್ಜಾರ ಇರೋರಿ ಓಕೆ ಮಲ್ಲಿಜ್ ಹೆಂಗಲ್ಲ ಗುರು ಇರು ಪಾತ್ರವ್ರ ಆನಂದನ ಏ ನೀ ಇಲ್ಲಿ ಬಾ ಮಾತಾಡೋದಿಲ್ವ ಪ್ರತಿಭಾ ಕಾರಂಜಿ ಅದರಲ್ಲಿ ಯಾರು ಮಾತಾಡೋದಿಲ್ಲ ನಿನ್ನ ಶಾಲೆಗೆ ನಾನು ಬರ್ತೇನೆ ಈ ತುಂದಿಗಳು ಪೂರ ಊರ್ದಗಳು ಪೂರ ಸೇರಿದಾರೆ ಹೆಂಗಲು ಇಲ್ಲಿ ಬಿಡ್ದು ಕೊರ್ದು ಪೋಪ ಆನಂದಣ್ಣನ ಸೌಮ್ಯನಟ್ಟಿಗೂ ಉಪ್ಪು ನಿಗಲು ನಿಗಲು ಸರ್ವ ಸಹಕಾರ ಕೊರೋಡು ಅಗುಲ್ಲ ನಿಗಲು ಸಹಕಾರ ಕೊರಪೇರು ಎಂದು ನೆಡ್ದು ನಿಗಲು ಎಂಚೈತಾರ ಅಂಚನೆ ಒಂಜಿ ಎಡ್ಡೆಪ್ಪಡು ಉಪ್ಪುಡು ನಿಗಳ್ದ ಪ್ರೀತಿಡು ಎಂಕಲು ಕೇನನ್ವ ಬೊಕ್ಕ ನಿಗಲು ಈ ಕಾರ್ಯಕ್ರಮಕ್ಕೆ ಬೈದಾರು ಅವಕಾಶ ಕೊರ್ತಾರೆ ಎಂಕಲಿಗೆ ನಿಗಲಿಗೆ ಸುರುಟು ಸಲಮೆ ತಂದೊಂದಲ್ಲೆ ಬೊಕ್ಕ ಈ ಇಡೀ ಜನ ಈ ಪೂರ ಸೇರೋಡಂಡ ರೆಡ್ಡು ಗುರುಕುಲ್ ನಗಲು ಮಲ್ಪೇಡ್ದು ಈಶ್ವರಣ್ಣೆ ಬೆಳ್ಮಣದ ರೋಷನ್ ಲೊರೆಟ್ಟುದ ರೋಟ್ರಿ ಸಂಸ್ಥೆ ಈತ್ ಜನ ಸೇರೋಡಂಡ ಐಕ್ ಬೇಸಾಯ ತಿತ್ತಿನ ಒಂಜಿ ಮಲ್ಲ ನರಮಣಿ ಪಂಡ ಕಿಞ್ಞ ದೇಹದ ವ್ಯಕ್ತಿ ಸ್ವೀಟನ್ ಆರನ ಪುದರಡು ಸ್ವೀಟ್ ಉಂಡು ಅಂಚಾದು ಇತ್ತೆನಿಗಲೆ ಮಾತ್ರ ಕುಲ್ದಿನ ಅಲ್ಪ ಐಸ್ ಕ್ರೀಮ್ ಪಟ್ಟುವೇರು ಸ್ವೀಟ್ ಅದನ್ನ ಧನ್ಯವಾದ ಪಾತ್ರರು ಥ್ಯಾಂಕ್ ಯು ಮಾಸ್ಟರ್ ಎಂಗಲ್ಲ ಹೋಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಆತನ ಹಿಂಗೆ ಫಸ್ಟ್ ಆಫ್ ಆಲ್ ಪನ್ಪುನ ಭಾರಿ ಖುಷಿ ಇತ್ತ ಪಾತ್ರ ಬಂಡ ಹೋಪು ಗ್ರೂಪ್ ಸ್ಟಾರ್ಟ್ ಮಲ್ಪುನಾಗ ಅವಾಡು ಎನ್ನ ಸ್ಟಾರ್ಟ್ ಒಂಜಿ ಫಸ್ಟ್ಗೆ ಒಂಜಿ ಪುಣ್ಣು ಬಲೆದ ಮದಿಮೆ ಮಲ್ಪರ ಪಿದಾಡ್ದಿತ್ತೆ ಎಂಗಲು ಆ ಟೈಮು ಯಾನು ಭಾರಿ ಒಂಜಿ ಖುಷಿಟ್ಟು ಪ್ರೌಡ್ಲಿ ಪನ್ಪುನ ಒಂಜಿ ಪಾತ್ರ ಬಂಡ ಹೆಂಗೊಂಜಿ ಏತೆಟ್ಟು ಫ್ರೆಂಡ್ಸ್ ಉಲ್ಲೇರು ಮಾಡುದು ದಯಪಂಡ ಒಂದು ಎನ್ನ ಫ್ರೆಂಡ್ಸ್ ಇಜ್ಜಿಂದ ಸಾಧ್ಯನೇಜ್ ಒಂಜಿ ಕಾಲ್ ರಾಜೇಶ್ಗೆ ಮಲ್ತಂಡ ಎಸ್ ಯಾನುಲ್ಲೆ ಒಂಜಿ ಕಾಲ್ ಡಿ ಜಿ ಅನಿಲ್ಗೆ ಮಲ್ತಂಡ ಯಾನುಲ್ಲೆ ಹೆಂಗಲು ಪೂರ ಈವೆಂಟ್ಗೆ ಪೋಂಪ್ನಲ್ಪ ತಿಕ್ಕುನಕಲು ಫೋಟೋಗ್ರಾಫರ್ ಡಿ ಜಿ ನಕಲು ಬೊಕ್ಕ ಸೌಂಡ್ಸು ದಕಲು ಅಕುಲು ಮಗಲು ಹೆಂಗಲು ಉರಿಯಾಡ ಕಾಸ್ ಕೇಂಡಿ ಕೂಡಲೆ ಆಯೆ ದೆತ್ತದು ಕೊರಪೆ ಬಣ್ಣದಾಂಡ ಅವು ಅಕಲು ಎನ್ನ ಮಿತ್ತದ ಈತನ ವಿಶ್ವಾಸ ಅವು ಯಾನು ಈನಲ್ಲ ಪನ್ನಲಿ ನೀನು ಇಂಚ ಮಲ್ಪೆ ಇಂಚ ಬೇಲೆ ಮಲ್ತಂದ್ರಲ್ಲೇ ಅಂಡ್ ಅಕಲು ರಡ್ಡ ಪಾತ್ರ ಬಂದು ಬುಜರ್ ಈ ಪಂಡ ತಾಂಡ್ ಕಾಸು ಪಾಡುವೆ ಮಸ್ತ್ ಜನ ಫ್ರೆಂಡ್ಸ್ ಕಾಸು ಕೊರ್ತು ನಕಲು ಮುಲ್ ಬೈದಿರು ನಿಕ್ಲಿ ಮಾತಾಡಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂಚನೆ ಈ ಮುಲ್ತ ಪ್ರಾಜೆಕ್ಟ್ನ ಹಿಂಗೆ ಫಸ್ಟ್ ಇನ್ಫಾರ್ಮ್ ಅಲ್ತೇನೆ ರಾಜೇಶ್ ಎಮ್ ಸಿ ರಾಜೇಶ್ ಮೇರ್ ಮೂಲಭತ್ತ ಪರಿಸ್ಥಿತಿ ತೂನಾಗ ಒಂದು ಪೂರ್ತಿ ನಿಕಲು ಕೇಂಡರ್ ಕತೆ ಗಡಿ ಗಡಿ ಪಂಡ್ರ ಪೂ ಪೂಜಾನ ಸೊ ನೆಕ್ ಹೆಂಗ್ ಏಪಲ ಒಂಜಿ ಮಲ್ಲ ಪ್ರಾಜೆಕ್ಟ್ ಪನ್ನಾಗ ಯಾನು ರಾಜೇಶ್ಡ ಪನ್ನಿಗೆ ನಮ್ಮಂಜಿ ಹೆಲ್ಪ್ ಮಲ್ಪನೆ ಪಂಡದು ಎನ್ನದಿತ್ತ ಇಲ್ಲಿ ಕಟ್ಟದೆ ಕೊರ್ಕನಂದು ಪಿರ ಪೋನಾಗ ಅಲ್ಪನೆ ಪಾತ್ರ ಮೊತ್ತ ಎಂಜಂಬೆ ಆಜಿ ಎಲ್ ಜನ ಇಪ್ಪನ ಗ್ರೂಪ್ ಇಡು ಇಲ್ಲಿ ಕಟ್ಟರೆ ಬಿದಾಡ್ದ ಮರ್ಲಂಬೆ ಬಂಡು ಓಕೆ ಲಾಸ್ಟಿಗೆ ತೂಕ ನಾ ಟ್ರೈ ಮಲ್ಪುಗ ನಾನು ಮಲ್ಪನಾ ಮಲ್ಪುಗ ಯಾನೊಲ್ಲೆ ಎನ್ನ ಫ್ರೆಂಡ್ಸ್ ನಗಳು ಒಂಜಿ ನಾಲ್ಕು ಜನ ಟಕೇನ್ವೆ ನೆಕ್ಸ್ಟ್ ಏನು ಡಿ ಜಿ ಅನಿಲ್ ಕಾಲ್ ಮಲ್ತೀನಿ ಅನಿಲ್ ಕಾಲ್ ಮಲ್ತಿದ್ದು ಫೋನ್ ದಿನಾಗ 10,000 rupees ಬತ್ತೀನಿ ಅಕೌಂಟಿಗೆ ಎನ್ನ ಏಪಂಡಿದ ಅದು ಅನಿಲ್ ಈ ಜೀರಿ ಏಪಲ ಮಲ್ಪುನೆ ಕುಂಜಿ ಬೇಲೆಗೆ ಅರ್ಥ ಇಪ್ಪಣ ಅದು ಸುಲಭಡಿ ರೌಲ ಪಾತ್ರ ಕೈದು ತುಂಜರ ಅವು 10,000 rupees ಬತ್ತು ನಾನು ಹಿಂಗೆ ಭಯಂಕರ ಧೈರ್ಯ ಬತ್ತೀನಿ ಬತ್ತದು ಏನು ರಾಜೇಶ್ಡ ಪಂಡೆ ರಾಜೇಶ್ ಮುಲ್ತ ಲೋಕಲೈಟ್ ಅನಂತ ಪೈಡ ಪಾತೇರ್ದು ದಯಪಂಡ ಜಾಗದ ಪಂಚಾಯತಿದ ಪೂರ ಕರೆಕ್ಟ್ ವ್ಯವಸ್ಥೆ ಮಲ್ತದ್ದು ಆರನ ಫ್ರೆಂಡ್ ಸರ್ಕಲ್ ಹಿಂಗ್ಲಿ ಒಂದೇ ಖುಷಿ ಏನು ಅರೆಗೆ ಬಂದಾಗ ಆರನ ಫ್ರೆಂಡ್ಸ್ ರೆಡಿ ಆರು ಆರನ ಮಿಕ್ಕನ ಫ್ರೆಂಡ್ಸ್ ಆ ಸಂತೋಣೆ ಆಕಲು ಮೂಲು ಪೂರ ಬೇಲೆ ಮಲ್ಪನಾಕಲು ಅಕಲು ಬಂದಾಗ ರಾತ್ರಿ ಮೂರನೇ ದಿನ ರಾತ್ರಿ ಇಡಬೇಕಿದ್ದೇನೆ ಒಂಬ ಗಂಟೆಗೆ ಪಾಪ ಪೇಂಟ್ ಕೊರೊಂದಿಲ್ಲ ರೀ ಮಿತ್ತು ಆಕಲೇ ಸಂಬಳ ಹತ್ತು ಆಕಲು ಒಂದು ಮೂಕಿಡು ಮಲ್ದು ನೀನು ಹಿಂಗೆ ಮಸ್ತ್ ಖುಷಿ ಅನ್ ಶಾ ಈತು ಒಟ್ಟು ಸೇರ್ನಕ್ಲು ಉಲ್ಲೇರಂದು ಯಾನೊಂಜಿ ಜಸ್ಟ್ ಒಂಜಿ ಐಕೊಂಜಿ ಎಲ್ಲಿ ಆಧಾರ ಮಾತ್ರ ಒಂದು ವಾಟ್ಸಪ್ ಹಿಡಿದು ಅದನ್ನೆಲ್ಲ ಪೋಸ್ಟ್ ಮಲ್ತೊಂದು ವೀಡಿಯೋ ಮಲ್ತೊಂದು ಏನನ್ನು ಪಾಡ್ನ ಈ ಬೇಲೆ ಮಲ್ಪರ ಯಾಂಕ್ ಫಸ್ಟ್ ಇನ್ಸ್ಪಿರೇಷನ್ ಬಂಡ ಏನು ಹಿಂಗ್ಲಿ ಹೆಲ್ಪ್ ಮಲ್ಪನೇ ನೇಚರ್ ಇತ್ತು ರೋಷನ್ ಬೆಳ್ಮನ್ ಬಂದ್ಬನ ವ್ಯಕ್ತಿನೇ ಅನ್ನು ತೂದಿತ್ತೆ ಆರು ಮಲ್ಪನಾಗ ಬೇಲೆಡು ಸಾಯಡು ಏನು ಮಾತಾಡ ಬಂದ್ಬನ ಆವೋಲಿ ಮರ ಯಾರು ಮಲ್ತೊಂದಿಲ್ಲಿರೋದು ಅಂದ್ ಕೆಲವರು ಬಂದಿರು ಆ ಜನ ಇಟ್ಟೆ ಕಾಸು ಮಲ್ಪಣ ಅಂದ್ ಒಂದು ನೆಕ್ಸ್ಟ್ ಹೆಂಗಲ್ಲ ಬಂದ್ಬೇರು ಗೊತ್ತು ನಿಂಗೆ ನೆಟ್ಟೆ ಕಾಸು ಮಲ್ಪನದು ಅನ್ನ ಕಾಸೇ ಮಲ್ಪಡ್ನಿತ್ತು ನಾ ಒಂದೇ ಮಲ್ಪಡ್ನಿತ್ತಿಜಿ ಬೇತೆ ಮಸ್ತ್ ಸಾಧ್ಯ ಉಂಟು ಕಾಸು ಮಲ್ಪುವೇ ಪನ್ಪುನಗಲು ಒಂದು ಸರ್ತಿ ಆರನ ಸಂಸ್ಥೆಗೆ ಭೇಟಿ ಕೊರ್ದು ಆರನವರ ಬೇಲೆನ ಹೊರ ತೂಡ ಅಲ್ಪ ಒಂಜಿ ಕಾಂಡೆಡ್ ಮಧ್ಯಾಹ್ನ ಮುಟ್ಟ ಆರ ಈನ ಮಲ್ಪುವೇರು ಎಂಚ ಜೀವನ ದೆತ್ತೊಂದುರ್ಲೇರು ಫಸ್ಟಿಗೆ ತೂದು ಬೊಕ್ಕ ಪಾತ್ರೆಡು ಒರಿಯಾಗಿ ಎಪ್ಪಗಲ ಒಂಜಿ ಕೊಂಕೆ ಪಾತ್ರೆ ಪಾತ್ರೆರ ಸುಲಭ ಇತ್ತೆ ಅನ್ನು ಈ ಎನ್ನ ಗ್ರೂಪ್ಗೂ ಸಹಕಾರ ಕೊರನೆ ಮಾತ್ರಗಳ ಒಂಜೇ ಪಾತ್ರ ಥ್ಯಾಂಕ್ಸ್ ಬಂದ್ಬೇಕು ಬಣ್ಣ ಮಾತ್ರನ ಪುದರ್ ದೆತ್ತಿರ ಮೂಲು ಹಿಂಗೆ ಬೇಸಾಯ ಆದಿಪ್ಪನ ಎನ್ನ ಮಸ್ತ್ ಕ್ಲೋಸ್ ಫ್ರೆಂಡ್ ರಾಜೇಶ್ ಡಿ ಜಿ ಅನಿಲ್ ಜೋಲತ್ತೂರುಲ್ಲೇರು ಅಂಚನೆ ಒಕ್ಕೊಂಜಿ ಮಾಸ್ಟ್ ಮಲ್ಲು ಮಾಸ್ಟ್ ಹೊಂದಿತ್ತೇರು ಆರುಲ್ಲೇರು ಆರ್ಲಿನ್ ಮಾಸ್ಟ್ ಆರು ಮುರಣಿ ಮರಣಿ ಸೇರ್ನಿ ಆರು ನಾಲ್ ಅಂಚನೆ ಒಂಚೂರು ಕೇಂಡೆ ದಿಕ್ಕದಾದವೆ ಕಾಸತ್ತವೆ ಹಾಂ ಪಾಡುವೆ ಬಂಡೀರು ಒಂಜಿ ಮಲ್ಲ ಅಮೌಂಟ್ ಪಾಡಿಯರು ದಾದವೆ ಪೂರ ಬತ್ತಂಡ
ಇಜ್ಜಿ ಒಂಚೂರು ನರಕ ಬರೋಂದಿಲ್ಲ, ಒಂದು ನಿಮಿಷ ಹೊತ್ತು ಅಂಡೇರಿ ಒಂದು ಇಸ್ರೇಲ್ ಒಂದು ಗ್ರೂಪಿಗೆ ಫೋನ್ ಮಾಡಿದ್ರು ಇರೋತಂಗೆ ಸರ್ ರಾಲ್ ಪಡೆದು ಪಾಡಪಾಯರು. ಸೊ ಇಂಚಿನ ಪತ್ತು ಜನತ ಯಾನು ಕೇಂದಿತ್ತೆ ಹನಿ ಹನಿ ಸೇರಿ ಹಳ್ಳ ಬಾಣದು ಐನು ತೂಯಿನಿ ಇನಿ ಅಂಚ ಒಂದು ಸೌಹಾರ್ದತೆ ಇಲ್ಲ ಒಂದು ಇಟ್ಟಿಗೆಟ್ ಘಟದನ್ನ ತಂದು ಪತ್ತು ಜನತ ಬೆಗರದ ಫಲ ನೆಟ್ಟುಂಡು ಮಾತೇರ್ಲ ಏರ್ಲ ಧರ್ಮಕ್ಕೆ ಕಾಸು ಕೊರ್ಪುಜಿ ಆಯ್ಗೆ ಧರ್ಮಕ್ಕೆ ಬರ್ಪುಜಿ ಏರ್ 100 ರೂಪಾಯಿ ಕೊರಡೇರ್ಲ ಆಯ್ ಬೆಂಗದು ಕೊರ್ಪುನ ಕಾಸು ಆಯ್ನ ಪೂರ ಮಲ್ತದ್ದು ಇನಿ ಎಂಕುಲು ಕೊರ್ತಾ ಈ ಇಲ್ಲನ ಇಂಗ್ಲಿಗೆ ನಿಜವಾದ ಒಂದು 2 ಜನ ಕೇಂದಿರಿ ನಿಕ್ಕದಾದ ತಿಕ್ಕೊಂಡು ಮಾರೇ ನೆಟ್ಟು ಈಶ್ವರ ಮಲ್ಪೆ ಸರ್ ಈ ರೀತ್ ಹೆಲ್ಪ್ ಮಲ್ಪೋರ ಈದ್ ಜನಕ್ಕೆ ಇರಗದಾದ ತಿಕ್ಕೊಂಡು ದಾಲ ತಿಕ್ಕುಜದೆ ಅಂಡ್ ಐ ಕೊಂಚ ಫೀಲ್ ಉಂಡು ಇಂಗ್ಲ ಹೆಲ್ಪ್ ಮಲ್ಪನ ರೋಷನ್ ಮೇಲೆ ಕರೆಕ್ಟ್ ಅದೇ ತುಕ ಕಲೈ ಮೇಳ್ತೆ ಕೈ ಮೇಳ್ಲಾನೆ ತೇಗ ಆತ್ಮತೃಪ್ತಿ ಸಮಾಧಾನ ದಿತಾನೆ ತೇ ಆಮಿ ನಾವು ಇಂಕುಲು ಮಲ್ತನ ಹೆಲ್ಪ್ ಇಂಕುಲು ಅವು ಸಕ್ಸಸ್ಫುಲ್ ಆನಾಗ ಇಂಗ್ಲ ಕೊಂಚ ಆತ್ಮತೃಪ್ತಿ ಬರ್ಪಣ್ಣು ಅವು ನಿಜವಾದ್ಲ ಮಸ್ತ್ ಖುಷಿ ಆಗ್ಬಣ್ಣು ಮಸ್ತ್ ಖುಷಿತ ಫೀಲ್ ಆಗ್ಬಣ್ಣು ಒರ ನಿಕುಲು ಏರ್ಲ ಬ್ಲಡ್ ಕೊಂದನಗ್ಲಿತ್ತಿನ ಒರ ಬ್ಲಡ್ ಕೊರ್ದು ತೂಲೆ ಒರ ಬ್ಲಡ್ ಕೊರ್ದು ತೂಲೆ ಪೂರ ಬ್ಲಡ್ ಕೊರ್ತುನಾಗ ನೀಕ್ಲೆ ಬ್ಲಡ್ ಕೊರ್ತಾ ಇಬ್ಬಕ್ಕ ಆ ಇಲ್ಲದ ಅಕ್ಕಲ ಇರೋ ಥ್ಯಾಂಕ್ಸ್ ಬಂದ್ರೆ ಬರ್ಬೇರು ಅಕ್ಕಲ್ ಥ್ಯಾಂಕ್ಸ್ ಬಂದಾಗ ಈರ್ನ ನೆತ್ತಿರ ಅಕ್ಕಲ್ನ ನೆಟ್ಟು ಹೋಗ್ಬಣ್ಣು ಈರ್ನ ರಿಲೇಷನ್ಶಿಪ್ ಬಿಲ್ಡ್ ಅಪ್ಪನ ಬಣ್ಣದು ಇನ್ನು ಈಶ್ವರ ಮಲ್ಪೆಗೆ ಯಾನು ಬೇತೆ ಪಾತ್ರ ಕೊರೋಡಂದಿತ್ತೆ ಲೇಟ್ ಅನ್ ಆದರೆ ಕೆಲವು ಸ್ಟೋರಿ ನಾನು ತನ್ಪೇರಿ ನಿಕ್ಲೆ ಫ್ರೀ ಇತ್ತು ನಾರು ಫ್ರೀ ಇಪ್ಪ ಇರುತ್ತೆ ಆರಡಕ್ಕೇನ್ಲೆ ಆರು ಕೆಲವು ಸುಸೈಡ್ ಮಲ್ತಿನ ಕ್ಲೇನು ಮುಲು ಮಸ್ತ್ ಜನ ಉಲ್ಲ ನಿಕ್ಲ ಮೈಂಡ್ ಏತು ವೀಕ್ ಅಂಡಲ್ಲ ದಯಮಲ್ತು ಸುಸೈಡ್ ಮಲ್ಪರ ಪೂಜಿ ಆರು ನಾ ಒಂದು ಸ್ಟೋರಿನ ಕೇಂದ್ರ ಅನ್ನ ಕನ್ನಡಿ ನೀರು ಬೈದೆ ಕನ್ನಡಿ ನೀರು ಹತ್ರ ರಾತ್ರಿ ನೀರು ನಿದ್ರೆ ಬೋದುಜಿ ಒಂಜಿ ಪುಂಜೋಗ ಮಸ್ತ್ ಭಂಗ ಉಂಡು ಪಣ್ಣದು ತನ್ನ 5 ವರ್ಷದ ಬಾಲೆನತೆ ಬಂಜಿಗೆ 3 ವರ್ಷದ ಬಾಲೆನ ಬಂಜಿಗೆ ಕಟ್ಟದು ಶೂಡಿದಾರದ ಶಾಲ್ಡ್ ಬಂಜಿಡು ಕಟ್ಟದು ನೀರಿಗಲಾಗದು ಸೈತೀನಿ ಪುನಃ ತೆಗೆದಿಚ್ಚಿ ರಡ್ಡು ದಿನ ಮೂಜಿ ದಿನ ತೆಗೆದಿಚ್ಚಿ 4ನೇ ದಿನ ಈಶ್ವರ ಮಲ್ಪೆ ಲೈಟ್ ಪೋತುಂದು ಎತ್ತೋ ಉಲಾಯಿಪೋದು ನಾಡ್ದು ಇಂಚ ಲೈಟ್ ಇಂಚ ಮಿತ್ತುತ್ತುನಾಗ ಅಪ್ಪ ಇಂಚೊಂಡಿಗೆ ತಿರ್ತಿರ್ದು ಬಾಲೆ ಬಂಜಿ ಕಟ್ಟದಿನ ಬಾಲೆ ಉಂಡಿಗೆ ನಿಕ್ಲಿ ಎನ್ನಲ್ಲಿ ಪರಿಸ್ಥಿತಿ ಇಂಚೊಂಡೊಂದು ಆ ರಡ್ಡು ಪುನೋಕ್ಲೇನು ಮೆತ್ತಕಂದೆ ರಂಚಿನ ಪರಿಸ್ಥಿತಿ ಏರಗಲ ಬರ್ರ ಬಲ್ಲಿ ಆ ಅಪ್ಪಗೆ ಬಂಗಪ್ಪು ಬಾಲೆ ದಾತ ಮಲ್ದಿನ 3 ವರ್ಷದ ಹಾಗೆ ಕೆಲವು ಇನ್ಸ್ಪಿರೇಷನ್ ಸ್ಟೋರೀಸ್ ಆರಡಕ್ಕೇನ್ಲೆ ನಿಕ್ಲನಲ್ಲ ಜೀವನ ನೋಡು ಆಂಡ ಏತೆ ಪಾಪದೆ ಎಲ್ಲ ಅದಿಪ್ಪಾಡು ನಿಗ್ಲೇಗೆ ಒಂಜಿ ಪೊರ್ತದ ಉಪ್ಪು ತಿನ್ಪುನ ಏನಲ್ಲ ಏತೆ ಪಾಪದಾಗಲಿ ಆಂಡ ಒರಿಯಾಗಿ ಒಂಜಿ 10 ರೂಪಾಯಿದ ನಲ ಮಲ್ಲೇಜ್ ಹೆಲ್ಪ್ ಮಲ್ಪುಲೆ ಅವು ಕೊಡಂಜಿ ಪನ್ಪೆ ನಿಕ್ಲಿ ನೀ 10 ರೂಪಾಯಿ ಕೊರನೆ ಹೆಲ್ಪ್ ದೇವರು ನಿಕ್ಲಿಗೆ 100 ರೂಪಾಯಿದ ಮಟ್ಟಿಡ್ಕಂತ ಎತ್ತವೇರು ಇದು ಪಂಡದು ಈ ಇಲ್ಲಗ ಸಹಕಾರ ಕೊಲಂತನಕಲ ಮಾತ್ರ ನಿಕ್ಲು ಪುದಾರ ಕೇಂಡರು ಅಂಚೆ ನೀನು ಬೈಜಾರ ಅನಂತ ರೂಪಾಯಿ ಯಾರೇ ಇಂಗ್ಲಿಗೆ ಮಸ್ತ್ ಸ್ಟಾರ್ಟಿಂಗ್ ಸಪೋರ್ಟ್ ಮಲ್ತಿತ್ತೇರು ಇಂಗ್ಲ ಗುರುಕುಲೇರು ಅರೆಗ್ಲ ಅಂಚನೆ ಮೂಲು ಸೇರಿದು ನನಿಕ್ಲಿಗೆ ಮಾತ್ರಗ್ಲ ಮಾತ್ರಗ್ಲ ಒಂಜೇ ಪಾತೆರಡು ಯಾನು ಧನ್ಯವಾದ ಸಮರ್ಪಣೆ ಮಲ್ಪೆ ನನ್ನ ಎದುರ್ಲ ಎಂಕಲ್ನ ಏನಲ್ಲ ಪ್ರಾಜೆಕ್ಟ್ ಇತ್ತಿನ ನಿಕುಲು ಎಂಗ್ಲಿಗೆ ಬೆರಿ ಸಹಾಯ ಅದು ಇಪ್ಪುಲೆ ಪಂಡದು ನಿಕ್ಲ ಪಂಡದು ಎನ್ನ 2 ಪಾತೆರನ್ನು ಮುಗಿಪ ಆರು ಎಂಕುಲು ಸೇವನೆ ಮಲ್ಪದ ಪೋಪಿನ ಒಣಸ್ತಮಿತ್ತು ಈ ಇಲ್ಲಡು ಉಂತರಿ ಪೋಪಿನ ಆನಂದನ ಬೊಕ್ಕ ಸೌಮ್ಯನ ಮಿತ್ತು ಬೊಕ್ಕ ಸೇರಿದಿನ ಮಾತ್ರಲ್ಲ ಮಿತ್ತು ಆಶೀರ್ವಾದ ಮಲ್ಪಡೊಂದು ಕೆನನ್ವೆ ಇದಿರುವಂಥ ನಮ್ಮ ಫಾದರ್ ಈಶ್ವರ್ ರೋಷನ್ ಎಲ್ಲ ಸಂಸ್ಥೆಯ ಸದಸ್ಯರೇ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ ಈ ಊರಿನ ಜನರೇ ಇವಾಗಲೇ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಸಾಕ್ಷಿಯಾಗಿದ್ದೇವೆ. ಒಂದು ಕೈಯಲ್ಲಿ ಚಪ್ಪಾಳೆ ಕೊಟ್ಟರೆ ಅದು ಕೇಳುವುದಿಲ್ಲ, ಎರಡೂ ಕೈ ಬೇಕು. 10 ಜನರ ಒಟ್ಟಿಗೆ ಚಪ್ಪಾಳೆ ಕೊಟ್ಟರೆ, 20 ಜನರು ಚಪ್ಪಾಳೆ ಕೊಟ್ಟರೆ 30 ಜನರು ಅಂದರೆ ಶಬ್ದ ಜಾಸ್ತಿ ಆಗ್ತದೆ, ಹಾಗೆಯೇ ಸಹಾಯ ಕೂಡ. ಒಳ್ಳೆ ಮನಸ್ಸಿನ ಚಪ್ಪಾಳೆ ತಟ್ಟುವ ಮನುಷ್ಯರು ಬೇಕು ಈ ಒಂದು ಕಾರ್ಯಕ್ಕೆ. ಖಂಡಿತವಾಗಿಯೂ ಸ್ವೀಟನ್ ನಾನು ನೋಡಿದ್ದು ಫೋಟೋ ತೆಗೆಯೋದು ಮಾತ್ರ ಯಾವಾಗಲೂ, ಆದರೆ ಈ ಒಂದು ಕಾರ್ಯ ಕೇಳಿದ್ದಾರೆ ನನಗೆ ಕೇಳಿ ತುಂಬ ಆಶ್ಚರ್ಯವಾಯಿತು. ಖಂಡಿತ ಸ್ವೀಟನ್ ಒಳ್ಳೆ ಕೆಲಸ ಮಾಡಿದ್ದೀರಿ. ನಮ್ಮೆಲ್ಲರ ಪರವಾಗಿ ನಿಮಗೆ ಶುಭ ಹಾರೈಸ್ತೇನೆ ಮತ್ತು ನಿಮಗೆ ದೇವರು ಆಶೀರ್ವಾದ ಕೊಡಲಿ. ಹಾಗೆಯೂ ರೋಟ್ರಿ ಕ್ಲಬ್ರವರಿಗೆ ಕೂಡ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಇನ್ಫ್ಯಾಂಟ್ ಜೀಸಸ್ ಫ್ರೆಂಡ್ಸ್ ಅವರು ಚರ್ಚಲ್ಲಿ ತುಂಬ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲರಿಗೆ ನಮ್ಮ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲ ಜನರಿಗೆ ಧರ್ಮವನ್ನು ನೋಡದೆ ಅವರಿಗೆ ಕೂಡ ನನ್ನ ಪರವಾಗಿ ಧನ್ಯವಾದಗಳು ಸಲ್ಲಿಸಿ ಎಲ್ಲರಿಗೂ ನಿಮಗೆ ಶುಭವಾಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಎದ್ದು ನಿಲ್ಲೋಣ, ದೇವರನ್ನು ಸ್ತುತಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದಯಮಯ ತಂದೆ, ನೀವು ನಮ್ಮ ದೇವರಾಗಿದ್ದೀರಿ. ನೀವು ನಮಗೆ ನಮ್ಮ ಕಣ್ಣಿಗೆ ಕಾಣಸಿಗದಿದ್ದರೂ ನಮ್ಮ ಮುಖಾಂತರ ಈ ಪ್ರಕೃತಿಗೆ ಒಳ್ಳೆಯದನ್ನು ಮಾಡಲು ನಮಗೆ ಆಶೀರ್ವದಿಸಿದ್ದೀರಿ.
ನಿಮ್ಮ ಕಣ್ಣುಗಳು, ನಿಮ್ಮ ಕೈಗಳು, ನಿಮ್ಮ ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳ ಮುಖಾಂತರ ನಮ್ಮನ್ನು ನೀವು ಆರಿಸ್ತೀರಿ. ಆನಂದ ಮತ್ತು ಅವರ ಕುಟುಂಬಕ್ಕೆ ನೀವು ಒಂದು ಒಳ್ಳೆಯ ಮನೆಯನ್ನು ದಯಪಾಲಿಸಿದ್ದೀರಿ. ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಉತ್ತೇಜನ ನೀವು ಕೊಟ್ಟಿದ್ದೀರಿ. ವಿಶೇಷವಾಗಿ ನಮ್ಮ ಸಹೋದರ ಸಹೋದರಿಯರಿಗೆ, ಎಲ್ಲ ಸಂಘ ಸಂಸ್ಥೆಯವರಿಗೆ, ಅವರಿಗೆ ಆಶೀರ್ವದಿಸಿರಿ. ಅವರ ಮುಖಾಂತರ ನಮ್ಮ ಪರಿಸರದಲ್ಲಿ, ನಮ್ಮ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಇನ್ನೂ ಕೂಡ ಮುಂದುವರಿಯಲಿ. ಈ ಮನೆಯಲ್ಲಿ ವಾಸಿಸುವಂಥ ಆನಂದ್ ಅವರ ಮಕ್ಕಳಿಗೆ ನೀವು ಆಶೀರ್ವದಿಸಿರಿ. ಈ ಮನೆಯಲ್ಲಿ ಶಾಂತಿ ಸಮಾಧಾನ ಅವರಿಗೆ ಕರುಣಿಸಿರಿ. ವಿಶೇಷವಾಗಿ ಇಲ್ಲಿ ನಾವು ಆಯೋಜಿಸಿದಂಥ ಈ ನಮ್ಮ ಊಟದ ಮೇಲೆ, ಉಪಚಾರದ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರೆಂದು ಆರಿಸ್ತೇವೆ. ಮತ್ತು ನಮ್ಮೆಲ್ಲರನ್ನು ನಿಮ್ಮ ಆಶೀರ್ವಾದವನ್ನು ಕರುಣಿಸಿರೆಂದು ನಾವು ಹಾರಿಸ್ತೇವೆ. ಈ ಪ್ರಾರ್ಥನೆಯನ್ನು ನಿಮಗೆ ನಾವು ಸಲ್ಲಿಸ್ತೇವೆ.